ಕರ್ತನ ಪರಿಶುದ್ಧವಾದ ನಾಮದಲ್ಲಿ ಕೂಡಿ ಬಂದಿರುವಂಥ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಮತ್ತು ಈ ಆರಾಧನೆಗೆ ನಿಮ್ಮೆಲ್ಲರನ್ನ ಅಸನ್ಮುಖದಿಂದ ಬರಮಾಡಿಕೊಳ್ತೇನೆ. ಹಾಲೆಲ್ಲೂಯ್ಯಾ. ನಾನು ಅಷ್ಟು ಚೆನ್ನಾಗಿ ನಗ್ನಾಗ್ತಾ ಹೇಳ್ತಿದ್ದೀನಿ, ಯಾರೂ ನಗ್ತಾ ಇಲ್ಲ, ಯಾರೂ ಸ್ಮೈಲ್ ಮಾಡ್ತಿಲ್ಲ. ಬನ್ನಿ ಸಮಯದಲ್ಲಿ ನಾವೆಲ್ಲರೂ ಸೇರಿ ಕರ್ತನನ್ನ ನಾವೆಲ್ಲರೂ ಸೇರಿ ಸ್ತುತಿಸುವವರಾಗೋಣ. ಇರುವಂಥ ಸ್ಥಳಗಳಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಕರ್ತನೇ ನಿನಗೆ ಸ್ತೋತ್ರಯ್ಯ. ಈ ದಿನ ನಮ್ಮನ್ನು ಈ ಆರಾಧನೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಕರ್ತನ ಉಪಕಾರವನ್ನು ತುಂಬಿಕೊಂಡವರಾಗಿದ್ದೇವರೆ. ನಿನಗೆ ಸ್ತೋತ್ರ ಸ್ವಾಮಿ. ಕಳೆದ ವಾರವೆಲ್ಲ ನಮ್ಮನ್ನು ಕಾದು ನಮ್ಮನ ರಾಜ ನಿನ್ನ ಕೃಪೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವೆಲ್ಲರೂ ಸೇರಿ ನಮ್ಮ ಸ್ವರವೆತ್ತಿ ನಮ್ಮ ಕರ್ತನಾದ, ನಮ್ಮ ನಿರ್ಮಾಣಿಕನಾದ, ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ನಾವೆಲ್ಲರೂ ಸೇರಿ ಸ್ತುತಿಸುವರಾಗೋಣ. ಮಕ್ಕಳು, ಯವನಸ್ಥರು, ಹಿರಿಯರು, ಸೇವಕರು, ನಾವೆಲ್ಲರೂ ಸೇರಿ ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಎನ್ನುವಂತಹ ಶ್ರೇಷ್ಠವಾದ ವಸ್ತುವನ್ನ, ಶ್ರೇಷ್ಠವಾದ ಕ್ರಿಯೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಏಕೆಂದರೆ ದೇವರು ನಮ್ಮೆಲ್ಲ ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಬನ್ನಿ ನಾವೆಲ್ಲರೂ ಸೇರಿ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಅಯ್ಯ. ನಮ್ಮೆಲ್ಲರನ್ನ ರಾಜಸ್ವಾಮಿ ನಿನ್ನ ಕೃಪೆಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮೊಂದಿಗೆ ಇದ್ದುದಕ್ಕಾಗಿ ಸ್ತೋತ್ರ ಅಯ್ಯ. ನೀವು ನಮ್ಮನ್ನು ಇದುವರೆಗೂ ಕಾದು ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಿಮ್ಮನ್ನೇ ಆರಾಧಿಸ್ತೇವಯ್ಯ, ನಾವು ನಿಮ್ಮನ್ನೇ ಸ್ತುತಿಸ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರ ರಾಜ. ಇಗೋ ಕರ್ತನೆ ಸ್ವಾಮಿ, ನಾವೆಲ್ಲರೂ ಕರ್ತನೆ ಸ್ವಾಮಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿಲ್ಲಿದ್ದೇವಯ್ಯ. ನಮ್ಮಲ್ಲಿರುವ ಎಲ್ಲ ಚಿಂತಾ ಭಾರಗಳನ್ನು ತೆಗೆದಾಕಿ ನಾವು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಮಗೆ ಬಲವನ್ನು ದಯಪಾಲಿಸಿರಿ ರಾಜ. ಇಗೋ ನ ಕರ್ತನೆ ಸ್ವಾಮಿ, ನಾವು ಸ್ವಾಮಿ ನಿನ್ನನ್ನು ಕರ್ತನೆ ಆಡುವಾಗ, ಅರಸುವಾಗ ಕರ್ತನೆ ನಿನ್ನ ನಾಮ ಒಂದೇ ನಾವು ಜಪಿಸುತ್ತಾ ನಿನ್ನನ್ನೇ ಕರ್ತನೆ ಸ್ವಾಮಿ ಮೇಲೆಕ್ಕೆತ್ತುವ ಕೃಪೆಯನ್ನು ದಯಪಾಲಿಸಿರಿ ಅಯ್ಯ. ಹೌದು ಸ್ವಾಮಿ, ನೀನು ನಂಬಿಗಸ್ತನು ಸ್ವಾಮಿ, ನೀವು ನಮ್ಮೊಂದಿಗೆ ಇದ್ದು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಬಲಕ್ಕಾಗಿ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಾವು ನಿಮ್ಮನ್ನೇ ಆರಾಧಿಸ್ತೇವಯ್ಯ, ನಾವು ನಿಮ್ಮನ್ನೇ ಸ್ತುತಿಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ನಿನಕೈಲಿ ಒಪ್ಪಿಸಿಕೊಡುತ್ತೇವೆ, ಆರಾಧನೆಯನ್ನು ನಿನಕೈಗೆ ಒಪ್ಪಿಸಿಕೊಡುತ್ತವಯ್ಯ. ನೀವೇ ಇದು ನಡೆಸಿರಿ ಎಂಬುದಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಬನ್ನಿ ನಾವೆಲ್ಲರೂ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಚಪ್ಪಾಲೆ ತಟ್ಟುತ್ತಾ ಒಂದು ಹಾಡನ್ನು ಯಾಡಿ ರೀತಿಯಾಗಿ ಹೇಳ್ತದೆ, ದೇವರ ಉಪಕಾರವನ್ನು ಎಣಿಸಲು ಅಸಾಧ್ಯ ಎಂಬುದಾಗಿ. ಒಂದೊಂದಾಗಿ ಆತನ ಉಪಕಾರ ಎಣಿಸಲು ಸಾಧ್ಯವಿಲ್ಲ, ಆದರೆ ಆತನು ಮಾಡಿರುವ ಉಪಕಾರ ಅವು ಅಸಂಖ್ಯವಾದದ್ದು. ಬನ್ನಿ ಅಂತಹ ದೇವರನ್ನ ರಾಜ, ನಿನ್ನ ಉಪಕಾರವು ಅವು ಎಣಿಸಲು ಆಗದಯ್ಯ ಎಂಬುದಾಗಿ ನಾವೆಲ್ಲರೂ ಸೇರಿ ದೇವರಿಗೆ ಸ್ತೋತ್ರ ಬಲಿಯನ್ನ, ನಮ್ಮ ಜೀವಮಾನವೆಲ್ಲ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಆತನವನ್ನು ಮೈಪಡಿಸೋಣ. ಚಪ್ಪಾಲೆ ತಟ್ಟೋಣ, ದೇವರು ಮಾಡಿದ ಕಾರ್ಯಗಳನ್ನ ನಡೆಯೋಣ, ಮಾಡಿ ಆತನ ಅರಸೋಣ. ಉಪಕಾರವು ಅವು ಎನಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವೆ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಮುಂಜಾನೆ ತಟ್ಟಿಯೇ ಬಿಸಿ ಹೊಸ ಕೃಪೆ ನೀಡಿರುವೆ, ಮುಂಜಾನೆಯಲ್ಲಿ ತಟ್ಟಿ ತಟ್ಟಿಯೇ ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಲೆಯ ಸುರಿಸಿ ಸುರಿಸಿ ನಿನ್ನ ಆತ್ಮದಿಂದ ತುಂಬಿರುವೆ, ಆನಂದ ಮಲೆಯ ಸುರಿಸಿ ಸುರಿಸಿ ನಿನ್ನ ಆತ್ಮದಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನಿನ್ನುಪಕಾರವು ಅದು ಎನಿಸಲು ಆಗದಯ್ಯ,
ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು ಕಷ್ಟದ ಹಾದಿಯ ನಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ ಕಷ್ಟದ ಹಾದಿಯ ನಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ ಪ್ರೀತಿಯ ಹಸ್ತದಿ ಆದರಣೆ ನೀಡಿರುವೆ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ರಾಜನೇ ಸೈದ ನನ್ಮೈಗಳ್ ಅವೆಯನ್ನಿ ಉಡಿಯಾದಯ್ಯ ಏರೆಡು ಪೇನ್ರಿ ಬಲಿ ಎನ್ ಜೀವನಾಲೆಲ್ಲ ನಾನೇರೆಡು ಪೇನ್ರಿ ಬಲಿ ಎನ್ ಜೀವನಾಲೆಲ್ಲ ಅದಿಗಾಲೆ ನೇರಂ ತಟ್ಟಿ ತಟ್ಟಿ ಎಲುಪಿ ಪುದುಕಿರುವೈ ತಂದೀರಯ್ಯ ಅದಿಗಾಲೆ ನೇರಂ ತಟ್ಟಿ ತಟ್ಟಿ ಎಲುಪಿ ಪುದುಕಿರುವೈ ತಂದೀರಯ್ಯ ಆನಂದ ಮಲೆಯ ನೆನೈತು ನೆನೈತು ದಿನಂ ನನ್ರಿ ಸೊಲ್ಲ ವಾರ್ತೀರಯ್ಯ ಆನಂದ ಮಲೆಯ ನೆನೈತು ನೆನೈತು ದಿನಂ ನನ್ರಿ ಸೊಲ್ಲ ವೈತೀರಯ್ಯ ನನ್ರಿ ರಾಜ ಯೇಸು ರಾಜ ನನ್ರಿ ರಾಜ ಯೇಸು ರಾಜ ರಾಜನೆ ಸೈದ ನನ್ಮೈಗಳ್ ಅವೆಯನ್ನಿ ಮುರಿಯಾದಯ್ಯ ಏರೆಳುಪೇ ನನ್ರಿ ಬಲಿ ಎನ್ ಜೀವನಾಲೆಲ್ಲ ನಾನೇರೆಳುಪೇ ನನ್ರಿ ಬಲಿ ಜೀವರಾಲೆಲ್ಲ ವೇದತಿ ರಗಸಿಯ ಮರಿದಿಳ ಉರಿದಿ ಉಂಬೈಚ ತಂದೀರಯ್ಯ ವೇದತಿ ರಗಸಿಯ ಮರಿಂದಿಡ ಪುರಿದಿ ಉಂಬೈಚ ತಂದೀರಯ್ಯ ಸೈದ ನನ್ಮೈಗಳ್ ಅವೆಯನ್ನಿ ಮುಡಿಯಾದಯ್ಯ ಏರೆಳುಪೇ ನನ್ರಿ ಬಲಿ ಎನ್ ಜೀವನಾಲೆಲ್ಲ ನಾನೇರೆಳುಪೇ ನನ್ರಿ ಬಲಿ ಎನ್ ಜೀವನಾಲೆಲ್ಲ ಹಾಲೆಲೂಯಾ ಎಷ್ಟು ಸುಂದರವಾದ ಹಾಡಲ್ಲ. ಸೊ ದೇವರ ಉಪಕಾರವನ್ನು ನೆನೆಸುತ್ತಾ ಆತನ ಸನ್ನಿಧಾನದಲ್ಲಿರುವಂಥ ಬನ್ನಿ ಸಮಯದಲ್ಲಿ ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಂಡವರು ಹಾಗೆ ಪರಲೋಕ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿ ಉಚ್ಚರಿಸೋಣ. ಯಾಕಂದರೆ ದೇವರ ಪ್ರಾರ್ಥನೆ ಅದು ಶ್ರೇಷ್ಠವಾದದ್ದು.
ಪರಲೋಕ ಪ್ರಾರ್ಥನೆ ನಾವೆಲ್ಲರೂ ಸೇರಿ ಮಾಡುವಾಗ ನಿಜವಾಗ್ಲೂ ದೇವರಿಗೆ ಆ ಒಂದು ನಿಜವಾದ ಸ್ತೋತ್ರ ಬಲಿಯನ್ನು ಆತನಿಗೆ ಅರ್ಪಿಸಿದವರಾಗಿ ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಪಾಲ್ಗೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಅಮೇನ್, ಅಮೇನ್. ಬನ್ನಿ, ಸಮಯದಲ್ಲಿ ನಾವೆಲ್ಲರೂ ಹಾಗೆ ದೇವರ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿದವರಾಗಿ ಕರಗಳನ್ನು ಪರಲೋಕದಡೆ ಚಾಚಿ ಒಂದು ಕಾರ್ಯವನ್ನು ನಾವು ಆಲೋಚನೆ ಮಾಡೋಣ. ನಮ್ಮ ನಂಬಿಕೆ ಈ ದಿನ ಎಷ್ಟರ ಮಟ್ಟಿಗಿದೆ? ನಮ್ಮ ನಂಬಿಕೆ ಯಾವುದರ ಮೇಲಿದೆ? ಈ ಲೋಕದಲ್ಲಿ ನಾವು ಯಾರನ್ನು ನಂಬಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವೆಲ್ಲರೂ ಸೇರಿ ಆಲೋಚಿಸೋಣ. ಏಕೆಂದರೆ ಆತನ ವಚನ ಹೇಳ್ತದೆ, ಕೀರ್ತನಗಾರು ಈ ರೀತಿಯಾಗಿ ಹೇಳ್ತಾನೆ, ಯಹೋವನೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ ಎಂಬುದಾಗಿ. ಬನ್ನಿ, ಅಂತಹ ನಂಬಿಕೆ, ಆ ನಂಬಿಕೆಯ ಮೇಲೆ ನಾವೆಲ್ಲರೂ ಸೇರಿ ಆತುಕೊಳ್ಳೋಣ. ಯಾಕೆಂದರೆ ಆತನು ನಂಬಿಗಸ್ತನಾಗಿ ನಮ್ಮನ್ನು ಕರೆದ ಆತನಾಗಿದ್ದಾನೆ. ಆತನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಬನ್ನಿ, ನಾವೆಲ್ಲರೂ ಸೇರಿ ಉನ್ನತದಲ್ಲಿರುವ ನಮ್ಮ ನಂಬಿಗಸ್ತನನ್ನು ನೋಡಿ, ದೇವರೇ ನಾನು ನಿನ್ನನ್ನೇ ನಂಬಿ ಜೀವಿಸ್ತೇನೆ ಸ್ವಾಮಿ, ನಾನು ನಿನ್ನನ್ನೇ ನಂಬಿ ಬದುಕ್ತೇನೆ ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ಸೇರಿ ಈ ದಿನ ನಮ್ಮ ನಂಬಿಕೆಯನ್ನು ಆತನಿಗೆ ಒಪ್ಪಿಸಿಕೊಡೋಣ. ದೇವರೇ, ಇದುವರೆಗೂ ಅನೇಕರನ್ನು ನಂಬಿದ್ದೇನೆ ಸ್ವಾಮಿ, ಇದುವರೆಗೂ ನನ್ನಲ್ಲಿರುವ ಹಣವನ್ನು ನಂಬಿ ಜೀವಿಸ್ತಾ ಇದ್ದೇನೆ ಸ್ವಾಮಿ, ಇದುವರೆಗೂ ಯಾರೋ ಹೇಳುವ ಮಾತಿನ ಆಶ್ವಾಸನೆ ಮೇಲೆ ಜೀವಿಸಿದ್ದೇನಯ್ಯ. ಈ ದಿನ ನಾನು ನಿನ್ನನ್ನು ನೋಡಿ ನಂಬುತ್ತೇನೆ ಸ್ವಾಮಿ, ನಿನ್ನನ್ನು ನಂಬಿ ಜೀವಿಸ್ತೇನೆ ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ಸೇರಿ ನಮ್ಮ ಎರಡೂ ಕರಗಳನ್ನು ಮೇಲಕ್ಕೆತ್ತಿ ದೇವರ ಸನ್ನಿಧಾನದಲ್ಲಿ ತಗ್ಗಿದವರಾಗಿ, ದೇವರೇ ನಾನು ನಿನ್ನನ್ನೇ ನಂಬುತ್ತೇನಯ್ಯ, ಉನ್ನತನಾದ ಕರ್ತನೇ ನಾನು ನಿನ್ನನ್ನೇ ನಂಬುತ್ತೇನೆ ಎಂಬುದಾಗಿ ನಾವೆಲ್ಲರೂ ಸೇರಿ ಒಪ್ಪಿಸಿಕೊಡೋಣ. ಒಪ್ಪಿಸಿಕೊಡುವಂಥದ್ದೇ ಆರಾಧನೆಯ ಒಂದು ಶ್ರೇಷ್ಠವಾದ ಭಾಗವಾಗಿದೆ. ಬನ್ನಿ, ನಾವೆಲ್ಲರೂ ಸೇರಿ ಒಪ್ಪಿಸಿಕೊಡು, ದೇವರೇ ಉನ್ನತನೇ ನಾವು ನಿಮ್ಮನ್ನೇ ಆರಾಧಿಸ್ತೇವಯ್ಯ, ನಾವು ನಿಮ್ಮನೇ ಸ್ವಾಮಿ ನಂಬಿ ಜೀವಿಸ್ತೇವಯ್ಯ, ನಂಬಿ ಬಾಳುತ್ತೇವೆ ಎಂಬುದಾಗಿ ನಾವೆಲ್ಲರೂ ಒಪ್ಪಿಸಿಕೊಟ್ಟು ಆರಾಧಿಸೋಣ. ಯೇಸುವೇ ಸ್ತೋತ್ರ ಸ್ವಾಮಿ, ತಂದೆ ಸ್ತೋತ್ರಯ್ಯ, ಕೈಗಳನ್ನು ಮೇಲೆ ಕೆತ್ತಿ
ಎಲ್ಲಿ ಬೆಳಕಾಗಿ ಬಂದು ನಮ್ಮನ್ನು ನೀ ನಡೆಸಿದೆ, ಇಕ್ಕಟ್ಟಿನಲ್ಲಿ ಸಹಾಯ ತಂದು ನಮ್ಮನ್ನು ಬಲಪಡಿಸಿದೆ. ಎಲ್ಲರೂ ಸೇರಿ ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನಮ್ಮನ್ನು ನೀ ನಡೆಸಿದೆ, ಇಕ್ಕಟ್ಟಿನಲ್ಲಿ ಸಹಾಯ ತಂದು ನಮ್ಮನ್ನು ಬಲಪಡಿಸಿದೆ. ಎಬಿನೇಸರೆ ನಮ್ಮನ್ನು ನಡೆಸಿದೆ, ಎಬಿನೇಸರೆ ನಮ್ಮನ್ನು ನಡೆಸಿದೆ. ಯವಿನೇಶರೆ ನಮ್ಮನ್ನು ನಡೆಸಿದೆ, ನಮ್ಮೆಲ್ಲರ ನಡೆಸಿದೆ. ದೇವರ ಆ ತ್ಯಾಗವನ್ನ ನಮಿಸೋಣ. ಆತನ ಪ್ರೀತಿಯನ್ನ ನಾವೆಲ್ಲರೂ ಸೇರಿ ಆಲೋಚಿಸೋಣ. ಯಾಕಂದ್ರೆ ಆತನು ನಮ್ಮನ್ನು ಎಷ್ಟು ನಂಬುತ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುವ ಆತನಾಗಿದ್ದಾನೆ. ಈ ದಿನ ನಮ್ಮ ಮನಸ್ಸಲ್ಲಿ ಅನೇಕ ದ್ವೇಷವನ್ನ ತುಂಬಿಕೊಂಡಿರ್ಬೋದು, ಆದರೆ ದೇವರೇ ನೀನು ಪ್ರೀತಿಸಿದರಿಂದಲೇ ನಾನು ಪ್ರೀತಿಸೋನಾಗುತ್ತೇನೆಂಬುದಾಗಿ ನಾವೆಲ್ಲರೂ ಒಪ್ಪಿಸಿಕೊಡೋಣ. ಏಕೆಂದರೆ ದೇವರ ಪ್ರೀತಿಯೇ ನಮಗೆ ಆದಿಯಾಗಿದೆ. ಬನ್ನಿ ಆದಿಯಲ್ಲಿ ನಾವೆಲ್ಲರೂ ಸೇರಿ ದೇವರೇ ಜನರನ್ನು ನಾನು ಪ್ರೀತಿಸ್ತೇನೆ ಸ್ವಾಮಿ, ನಿನ್ನನ್ನು ನಾನು ಪ್ರೀತಿಸ್ತೇನೆ ಸ್ವಾಮಿ, ನಿನ್ನ ಕರ್ತನ ತ್ಯಾಗದಲ್ಲಿ ನಾನು ನಡೀತೇನೆ ಎಂಬುದಾಗಿ ನಾವೆಲ್ಲರೂ ಸೇರಿ ಆತನ ಆ ಕಲ್ವಾರಿ ಶಿಲುಬೆಯ ತ್ಯಾಗವನ್ನು ನೆನೆದು ಆತನ ಪ್ರೀತಿಯನ್ನು ನೆನೆದು ಆತನನ್ನೇ ನಾವೆಲ್ಲರೂ ಸೇರಿ ಆರಾಧಿಸೋಣ. ಯೇಸುವೆ ನಿಮಗೆ ಸ್ತೋತ್ರ. ಕಲ್ವಾರಿಯಲ್ಲಿ ರಕ್ತವಚ್ಚಲ್ಲಿ ನಮ್ಮನ್ನು ರಕ್ಷಿಸಿದೆ, ಪರಿಶುದ್ಧ ಆತ್ಮನ ನಮಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವಚ್ಚಲ್ಲಿ ನಮ್ಮನ್ನು
ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನಮಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಸ್ವಾಮಿ, ನಿನ್ನನ್ನು ನಂಬುವವರನ್ನ ಸ್ವಾಮಿ, ನೀನೆಂದಿಗೂ ಕೈಬಿಡದ ದೇವರಾಗಿದ್ದಿ ಸ್ವಾಮಿ. ನಾನು ನಿನ್ನನ್ನೇ ನಂಬುತ್ತೇನೆ ಎಂಬುದಾಗಿ ಆರಾಧಿಸಿದ ಚಿಕ್ಕ ಮಕ್ಕಳಾಗಿರಬಹುದು, ಯವನಸ್ಥರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸ್ವಾಮಿ, ಎಲ್ಲರನ್ನ ನಿನ್ನ ಆಶೀರ್ವದಿಸು ಸ್ವಾಮಿ. ನಿನ್ನನ್ನು ನಂಬಿ ಬದುಕುವಂಥದ್ದೇ ನಮ್ಮ ಬಾಳು ಸ್ವಾಮಿ, ಇದೇ ನಮ್ಮ ಜೀವನ ಸ್ವಾಮಿ. ನಿನ್ನನ್ನೇ ಕರ್ತನೆ ಆತುಕೊಂಡು ಸ್ವಾಮಿ ಮುನ್ನುಗ್ಗುವಂಥ ಕೃಪೆಯನ್ನ ನಮ್ಮೆಲ್ಲರಿಗೆ ದಯಪಾಲಿಸಿರಿಯ. ನಿನ್ನ ಶಕ್ತಿ ಬಲ ಪ್ರೀತಿಯಲ್ಲಿ ನಡೆಯುವಂಥ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಿರಿ ಸ್ವಾಮಿ. ನಾವು ನಿಮ್ಮನ್ನೇ ಆರಾಧಿಸ್ತವಯ್ಯ. ನೀನು ಉನ್ನತನು ಮಹೋನ್ನತನು ಸ್ವಾಮಿ, ನಾವು ನಿಮ್ಮನ್ನೇ ಸ್ತುತಿಸ್ತವಯ್ಯ. ಇದುವರೆಗೂ ನಮ್ಮೊಂದಿಗೆ ಇದ್ದು ನಡೆಸಿದಕ್ಕಾಗಿ ಸ್ತೋತ್ರ ಅಯ್ಯ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನ ನಿನಗೆಲ್ಲ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಬನ್ನಿ ನಾವೆಲ್ಲರೂ ಆಗಿ ದೇವರ ಸನ್ನಿಧಾನದಲ್ಲಿ ಕುಳಿತವರಾಗೋಣ. ಮುಂದಿನ ಸಮಯನ ನನ್ನ ಸಭಾಪಾಲಕರಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವಂಥವನಾಗಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಗಟ್ಟಿಯಾಗಿ ಹೇಳಿ, ಸ್ವಲ್ಪ ಗಟ್ಟಿಯಾಗಿ. ಓಕೆ ಪ್ರಿಯರೆ, ಈ ಜೂನ್ ತಿಂಗಳು ನಮ್ಮೆಲ್ಲರಿಗೆ ಬಹಳ ಒಂದು ವಿಶೇಷವಾದ ದಿನ ನಮ್ಮ ಸಭೆಗೆ. ಯಾಕೆ ಅಂತ ಯಾರಾದ್ರು ಹೇಳ್ತೀರಾ ನೋಡೋಣ. ಸೊ ಚರ್ಚ್ ಆನಿವರ್ಸರಿ, ಫಸ್ಟ್ ಸರ್ವಿಸ್ ಬಂದವ್ರು ಯಾರು ಹೇಳಂಗಿಲ್ಲ. ಈಗ ಹೇಳಿ, ನಮ್ಮ ಚರ್ಚ್ ಯಾವಾಗ ಪ್ರಾರಂಭ ಆಯಿತು?
ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಹೇಳಿ ನೋಡೋಣ ಅಟ್ಲೀಸ್ಟ್. ಹಾಂ ಎಸ್ ಸಿಸ್ಟರ್, 96 ಓಕೆ ಕರೆಕ್ಟಾಗಿ ಹೇಳಿದ್ದಾರೆ. ಜೂನ್ 23ನೇ ತಾರೀಕು 1996 ಇಸ್ವಿಯಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಸೇವೆಯನ್ನು ನಾವು ದೇವರು ಮುಂದುವರಿಸಲು ಕೃಪೆ ಕೊಟ್ಟಿದ್ದಾನೆ. ಅದಕ್ಕೆ ಈ ವರ್ಷ 26ನೇ ವರ್ಷ ಆಗಿರೋದ್ರಿಂದ ಬರುವಂಥ ವಾರ 23-24 ಎರಡು ದಿವಸಗಳು ಸಭೆಯಲ್ಲಿ ಸ್ತೋತ್ರಕೂಟ ಮಾಡೋಣ ನಾವೆಲ್ಲ ಸೇರಿ. ಲೆಟ್ ಸೆಲೆಬ್ರೇಟ್ ದ ಫೇತ್ಫುಲ್ನೆಸ್ ಆಫ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಯಾಕಂದರೆ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಾ, ಮಕ್ಕಳೆಲ್ಲ ಶಾಲೆ ಕಾಲೇಜಿಗೆ ಹೋಗೋದ್ರಿಂದ ಸಾಯಂಕಾಲದೊತ್ತು ನಾವು ಎರಡು ದಿನಗಳು ಸೇರಿ ಒಂದು ದಿವಸ ಸಾಕಾಗಲ್ಲ ಓಕೆನಾ, ಎರಡು ದಿವಸ ದೇವರನ್ನು ಏನು ಮಾಡೋಣ, ಸ್ತುತಿಸೋಣ, ಘನಪಡಿಸೋಣ. ಹಾಗಾಗಿ ನೀವೆಲ್ಲರೂ ಈಗಲಿಂದಲೇ ಆ ದಿನಗಳಿಗಾಗಿ ನಿಮ್ಮ ಸಮಯಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಒಟ್ಟಾಗಿ ಸೇರುವ ದೇವರನ್ನ ಮಹಿಮೆಪಡಿಸುವಂಥವರಾಗೋಣ. ಬನ್ನಿ ಈಗ ನಾವು ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಸೊ ವಾಕ್ಯ ಕೇಳಕ್ಕೆ ರೆಡಿ ಇದ್ದೀರಾ? ಓಕೆನಾ, ಸರಿ. ಎಷ್ಟೊತ್ತು ಕೂತ್ಕೋಬೇಕು ಏನೋ ಎಂಬುದಾಗಿ ಹೇಳಿ. ಸೊ ಹಾಗಾಗಿ ಎಷ್ಟೊತ್ತು ಎಂಬುದಾಗಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ, ಎಲ್ಲ ವರ್ಕ್ ಕೊಳ್ಳಿ, ಸೇರ್ಗಳಿಗೆ ಎಲ್ಲ ಓಕೆ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ ಓಕೆನಾ. ಕ್ಲುಪ್ತವಾಗಿ ನಿಮಗೆ ಸರಳವಾಗಿ ಅರ್ಥ ಆಗೋ ಥರ ದೇವರ ವಾಕ್ಯ ಹೇಳಲಾಗುತ್ತೆ. ನಿಮ್ಮ ಜೀವತೆಗೆ ಇದನ್ನ ಆಶೀರ್ವಾದವಾಗುತ್ತೆ. ಆಮೇನ್. ಓಕೆ, ಈಗ ಕಳೆದ ತಿಂಗಳಿಂದ ನಾವು ಮರಳಿ ವಿಶ್ರಾಂತಿಗೆ ಅನ್ನುವಂಥ ಒಂದು ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ. ದೇವರು ನಮ್ಮನ್ನು ವಿಶ್ರಾಂತಿಗೆ ಸೃಷ್ಟಿ ಮಾಡಿದ್ದಾನೆ, ಆ ವಿಶ್ರಾಂತಿಗೆ ನಾವು ಹೋಗಬೇಕು. ಆ ವಿಶ್ರಾಂತಿಗೆ ಹೋಗಬೇಕಾದ್ರೆ ಯೇಸಪ್ಪ ಹತ್ರ ಬರಬೇಕು ಅಂತ ನಾವು ನೋಡಿದ್ದೇವೆ ಕಳೆದ ವಾರ. ಅಲ್ವ ನೆನಪಿದೆಯಾ? ನಮ್ಮನ್ನು ಆಮಂತ್ರಿಸಿದ ಆತನು, ಆತನು ನಮಗೆ ಅನಾಥ ಭಾವವನ್ನು ಆತನು ತೆಗೆದಾಕ್ತಾನೆ, ಸಮೃದ್ಧಿ ಜೀವಿತ ಕೊಡ್ತಾನೆ, ಒಳ್ಳೆ ಭವಿಷ್ಯತನ ಕೊಡ್ತಾನೆ. ಅದಕ್ಕೆ ಆತನ ಬಳಿಗೆ ನಾವು ಬರಬೇಕು ಎಂಬುದಾಗಿ ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ದೇವೆ. ಈ ದಿನ ಆ ವಿಶ್ರಾಂತಿಯನ್ನು ನಾವು ಪಡೆದುಕೊಳ್ಳುವಂತೆ ಬೆಳಗ್ಗೆ ಎದ್ದ ಕೂಡಲೇ ದೇವರ ಸನ್ನಿಧಿಗೆ ನಾವು ಹೋಗೋಣ. ಆಮೇನ್. ಓಕೆ, ಈಗ ವಿಶ್ರಾಂತಿ ಬೆಳಗ್ಗೆ ಎದ್ದು ದೇವರ ಸನ್ನಿಧಿಗೆ ಹೋಗೋದಕ್ಕೆ ಒಂದಕ್ಕೊಂದು ಏನು ಲಿಂಕ್ ಇದೆ ಪಾಸ್ಟ್ರೆ ಅಂತ ನೀವು ಹೇಳ್ತೀರಾ? ಓಕೆ, ಈಗ ಹೇಳ್ತೀನಿ ನೋಡಿ. ರಾತ್ರಿಯೆಲ್ಲ ನೀವು ಮಲಗಿದ್ದೀರಾ, ನಿಮ್ಮ ದೇಹಕ್ಕೆ ವಿಶ್ರಾಂತಿ ಸಿಕ್ಕಿತು. ಬೆಳಗ್ಗೆ ಎದ್ದ ಕೂಡಲೇ ನೀವು ದೇವರ ಸನ್ನಿಧಿಗೆ ಹೋಗುವುದರಿಂದ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತೆ. ಯೇಸು ಸ್ವಾಮಿ ಏನು ಹೇಳಿದರು? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ವಿಶ್ರಾಂತಿ ಕೊಡ್ತೇನೆ. ಇದು ಮೊದಲನೇ ವಿಶ್ರಾಂತಿ. ನನ್ನ ಬಳಿಗೆ ಬಂದು ನನ್ನ ನೊಗ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ. ಹಾಗಾದರೆ ರಾತ್ರಿ ಮಲಗುವಾಗ ನಮ್ಮ ಶರೀರಕ್ಕೆ ವಿಶ್ರಾಂತಿ ಸಿಕ್ತು, ಬೆಳಗ್ಗೆ ಎದ್ದು ದೇವರ ಬಳಿಗೆ ಹೋಗುವಾಗ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತೆ. ಹಾಗಾಗಿ ಮುಂಜಾನೆಯಲ್ಲಿಯೇ ದೇವರನ್ನು ಹುಡುಕಿ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುವುದು, ಆತನನ್ನು ಸ್ತುತಿಸುವುದು, ಆತನ ವಾಕ್ಯಗಳನ್ನು ಓದುವುದು, ಕೇಳುವುದು, ಧ್ಯಾನಿಸುವುದು ಅತ್ಯಂತ ಉನ್ನತವಾದಂಥ ವಿಷಯ. ಆಮೇನ್. ನಿಮ್ಮಲ್ಲಿ ಈ ದಿನ ಕೆಲವರಿಗೆ ಏನು ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಅಂತೇಳಿದ್ರೆ, ಅಯ್ಯೋ ನಾನು ಬೆಳಗ್ಗೆ ಎದ್ದೇಳಲ್ಲ, ನಾನು ಲೇಟಾಗಿ ಎದ್ದೇಳ್ತೀನಿ, ನನಗೋಸ್ಕರನೇ ಪಾಸ್ಟ್ರು ಹೇಳ್ತಾ ಇದ್ದಾರೇನೋ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅನ್ನೋದು ನನಗೇನು ಗೊತ್ತಿಲ್ಲ, ಅದು ನನಗೆ ಅವಶ್ಯನೂ ಇಲ್ಲ ಅಲ್ವಾ? ಆದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅದನ್ನು ಕಡ್ಡಾಯವಾಗಿ ನಿಮಗೆ ಹೇಳಲೇಬೇಕಾಗಿದೆ ನಾನು. ಹಾಗಾಗಿ ಇಲ್ಲಿ ಕುಳಿತಿರುವಂಥ ಎಲ್ಲರಿಗೆ, ಆನ್ಲೈನಲ್ಲಿ ನೋಡುವ ನೀವು ಪ್ರತಿಯೊಬ್ಬರಿಗೂ ದೇವರ ವಾಕ್ಯಗಳು ಕಡಾಕಡ್ಡಾಯವಾಗಿ ಬೋಧಿಸುವುದೇನೆಂದರೆ, ನೀವು ನಿಮ್ಮ ಮೊದಲನೆಯ ಸಮಯವನ್ನು ದೇವರಿಗೆ ಮೀಸಲಾಗಿಡಬೇಕು ಅಂಥೇಳಿ. ಬೆಳಗಿನ ಜಾವನೇ ಏಕೆ? ಸ್ವಲ್ಪ ಮಧ್ಯಾಹ್ನ ಧ್ಯಾನ ಮಾಡ್ಬೋದಲ್ವಾ, ಸಾಯಂಕಾಲ ಧ್ಯಾನ ಮಾಡ್ಬೋದಲ್ವಾ, ರಾತ್ರಿಯಲ್ಲಿ ನಾನು ಧ್ಯಾನ ಮಾಡ್ಬೋದಲ್ಲ ಎಂಬುದಾಗಿ ನಿಮ್ಗೆ ಅನಿಸ್ಬೋದೇನೋ. ಆದರೆ ಮುಂಜಾನೆಯಲ್ಲಿ ಎದ್ದು ದೇವರ ಸನ್ನಿಧಿಗೆ ನಾವು ಹೋಗಬೇಕನ್ನುವುದು ದೇವರ ವಾಕ್ಯ ಬೋಧಿಸ್ತದೆ. ಅದನ್ನು ನಾವು ಅರುಣೋದಯ ಅಂತ ಹೇಳ್ತೇವೆ. ಈಗ ಹಾಡಿದ್ದೇವಲ್ಲ ಅರುಣೋದಯ ಅಥವಾ ಹೊತ್ತಾರೆ, ಅಲೋ ಅರ್ಲಿ ಇನ್ ದ ಮಾರ್ನಿಂಗ್. ಈ ಹೊತ್ತಾರೆ, ಈ ಅರುಣೋದಯಕ್ಕೆ ನಾವು ಹೋಗುವುದರಿಂದ ನಮಗೆ 4 ಆಶೀರ್ವಾದಗಳು ಸಿಗುತ್ತೆ. ಅದನ್ನು ಕ್ಲುಪ್ತವಾಗಿ ನಾನು ಹೇಳ್ತೇನೆ. ದಯವಿಟ್ಟು ಸತ್ಯವೇದ ಉಳ್ಳಂಥವರು ನನ್ನೊಂದಿಗೆ ಕೀರ್ತನೆಗಳು 193 8 ವಚನವನ್ನು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕೀರ್ತನೆಗಳು 143 8 ವಚನ. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ,
ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಥ್ಯಾಂಕ್ ಯು ಅಮ್ಮ. ಇಲ್ಲಿ ಭಕ್ತನಾದ ದಾವಿದನು ಹೀಗೆ ಪ್ರಾರ್ಥಿಸ್ತಾನೆ ದೇವರ ಬಳಿಯಲ್ಲಿ. ಏನಂತ ಹೇಳ್ತಾನಂದರೆ, ಹೊತ್ತಾರೆ. ಈ ಹೊತ್ತಾರೆ ಅಂದರೆ, ನೀವು ಇಂಗ್ಲೀಷಲ್ಲಿ ಅರ್ಲಿ ಮಾರ್ನಿಂಗ್ ಅಂತಿದೆ, ತಮಿಳಲ್ಲಿ ಅಧಿಗಾಲೆಯಲ್ ಅಂತ ಇದೆ, ಹೌದಾ? ಸೊ ಹಾಗಾದರೆ ಹೊತ್ತಾರೆಯಲ್ಲಿ ಭಕ್ತನು ಹೇಳ್ತಾನೆ, ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ. ದೇವರೇ, ನಿನ್ನ ಕೃಪೆಯ ಬಗ್ಗೆ ನನಗೆ ಪ್ರಕಟಿಸು ಎಂಬುದಾಗಿ. ಯಾವಾಗಂತೆ? ಯಾವ ಟೈಮಲ್ಲಿ? ಬೆಳಗಿನ ಜಾವದಲ್ಲಿ, ಮುಂಜಾನೆಯಲ್ಲಿ, ಅರುಣೋದಯದಲ್ಲಿ ಪ್ರಕಟಿಸು ದೇವರೇ. ನಾನು ನಿಮಗೆ ಕಳೆದ ಶುಕ್ರವಾರ ಹೇಳಿದೆ, ಕೃಪೆ ಅಂದರೆ ಏನು ಅಂಥೇಳಿ ನೋಡೋಣ. ಯಾರಿಗೆ ನೆನಪಿದೆಯೋ ಎಂಬುದು ಶುಕ್ರವಾರ ಬಂದವರು ಹೇಳಿ ನೋಡೋಣ, ಕೃಪೆ ಅಂದರೆ ಏನು? ವೆರಿ ಗುಡ್ ಸಿಸ್ಟರ್. ಯಾವುದಕ್ಕೆ ನಾವು ಯೋಗ್ಯತೆ ಇಲ್ಲವೋ ಅದಕ್ಕೆ ನಮ್ಮನ್ನು ದೇವರು ಯೋಗ್ಯರನ್ನಾಗಿಸಿದ್ದಾನೆ, ಅದೇ ಕೃಪೆ ಎಂಬುದಾಗಿ, ಅನ್ಮೆರಿಟೆಡ್ ಫೇವರ್ ಎಂಬುದಾಗಿ. ಆ ದೇವರ ಕೃಪೆ ಏನಿದೆ ಅದನ್ನು ಮುಂಚಾನೆಯಲ್ಲೇ ನನಗೆ ಪ್ರಕಟಿಸು ದೇವರೇ, ನನಗೆ ತೋರ್ಪಡಿಸು, ನಾನು ನಿನ್ನ ಕೃಪೆಯನ್ನು ಕಾಣಬೇಕಾಗಿದೆ. ಯೇಸಯ್ಯ, ಬೆಳಗಿನ ಜಾವದಲ್ಲಿ ನಿನ್ನನ್ನು ಹುಡುಕೊಂಡು ಬರ್ತಾ ಇದ್ದೇನೆ, ನಿನ್ನ ಸನ್ನಿಧಿಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ, ನನಗೆ ನಿನ್ನ ಕೃಪೆ ಎಂಥದ್ದು, ನೀನು ಎಂತಹ ದೇವರು, ನನಗೆ ಪ್ರಕಟಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ. ಏಕೆ ಪ್ರಕಟಿಸಬೇಕಂತೆ? ಏಕೆ ಮುಂಜಾನೆಯಲ್ಲಿಯೇ ದೇವರು ಕೃಪೆ ಆತನಿಗೆ ಬೇಕು? ಆದ ಕಾರಣ ಕೊಡ್ತಾನೆ ನೋಡಿ, ಆ ಕಾರಣ ಸಹ ನಾವು ಓದಿಕೊಳ್ಳೋಣ. ಓದಮ್ಮ ವಚನವನ್ನು ಇನ್ನೊಂದ್ಸರಿ ನನಗೋಸ್ಕರ. ಹೊತ್ತಾರೆ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ನಾನು ನಡೆಯತಕ್ಕ ಮಾರ್ಗವನ್ನು ನನಗೆ ತಿಳಿಸು. ಮುಂದಕ್ಕೆ, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ನನ್ನ ಮನಸ್ಸನ್ನು ನಿನ್ನಲ್ಲಿಟ್ಟಿದ್ದೇನೆ ಅಂದರೆ ಭಕ್ತನು ಹೇಳ್ತಾನೆ, ಮುಂಜಾನೆ ನಿನ್ನ ಸನ್ನಿಧಿಗೆ ಹೋಗ್ತೇನೆ ಸ್ವಾಮಿ, ನಿನ್ನ ಆ ಕೃಪೆ ನನಗೆ ಪ್ರಕಟಪಡಿಸು. ಏಕೆ ಪ್ರಕಟಪಡಿಸಬೇಕಂದ್ರೆ, ನಡೆಯತಕ್ಕ ಮಾರ್ಗದಲ್ಲಿ ನನ್ನನ್ನು ನಡೆಸು, ನಿನ್ನ ಮಾರ್ಗ ನನಗೆ ತೋರಿಸು, ನಾನು ಎಲ್ಲಿಗೆ ಹೋಗಬೇಕು ಏನು ಮಾಡಬಾರ್ದು, ಯಾರ ಹತ್ರ ಹೋಗಬೇಕು ಹೋಗಬಾರ್ದು, ಏನು ಮಾತನಾಡಬೇಕು ಮಾತನಾಡಬಾರ್ದು, ಇವೆಲ್ಲ ನನಗೆ ಗೊತ್ತಾಗಲ್ಲ ಸ್ವಾಮಿ. ನನ್ನ ತೀರ್ಮಾನಗಳು ತಪ್ಪಾಗಬಹುದೇನೋ, ನನ್ನ ನಿರ್ಣಯಗಳು ತಪ್ಪಾಗಬಹುದೇನೋ, ಹಾಗಾಗಿ ಒತ್ತಾರೆಯಲ್ಲಿ ನಿನ್ನ ಸನ್ನಿಧಿಗೆ ನಾನು ಬರ್ತೇನೆ ಸ್ವಾಮಿ, ಮುಂಜಾನೆಯಲ್ಲಿ ನಿನ್ನನ್ನು ಹುಡುಕೊಂಡು ಬರ್ತೇನೆ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಕುಳಿತು ನಾನು ಪ್ರಾರ್ಥನೆಯ ಮಾಡುವಂಥ ಸಂದರ್ಭದಲ್ಲಿ ನೀನು ನನಗೆ ಜೀವ ಮಾರ್ಗವನ್ನು ತೋರ್ಪಡಿಸ್ತೀಯ, ನಿನ್ನ ಮಾರ್ಗವನ್ನು ನಡೆಸ್ತೀಯ. ಅಂದರೆ ಅರ್ಥ ಏನಂದರೆ, ಉತ್ತಮವಾದ ಆಲೋಚನೆಗಳು ನಮಗೆ ದೇವರ ಸನ್ನಿಧಿಯಿಂದ ಬರುತ್ತೆ. ಆಮೇನ್. ಉತ್ತಮವಾದಂಥ ಆಲೋಚನೆ ಯಾರು ಕೊಡಬೇಕು ನಮಗೆ? ದೇವರು ಕೊಡಬೇಕು. ನಮ್ಮೆಲ್ಲರಿಗೂ ಆಲೋಚನೆಗಳು ಬೇಕು. ನಿಮಗೆ ಆಲೋಚನೆ ಕೊಡುವವರು ಸರಿಯಾಗಿ ಇಲ್ಲದೆ ಹೋದರೆ ನಿಮ್ಮ ಜೀವನವೂ ನೆಟ್ಟಿಗಿರಲ್ಲ. ಕೆಲವರು ನೋಡಿ, ಅವ್ರ ಜೀವನ ನೆಟ್ಟಿಗಿರಲ್ಲ, ಸಮಸ್ಯೆಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳು, ಆಶೀರ್ವಾದ ಇಲ್ಲ, ನಷ್ಟ, ಯಾವಾಗ ನೋಡಿದ್ರು ನಷ್ಟ, ಲಾಸ್, ಪ್ರಾಬ್ಲಮ್, ಇಲ್ಲ, ಕೊರತೆ, ದರಿದ್ರ, ಇದನ್ನೇ ಹೇಳ್ತಾ ಇರ್ತೀವಿ. ಕಾರಣ ಏನಂದರೆ, ನಮಗೆ ಆಲೋಚನೆ ಕೊಡುವವರು ಉತ್ತಮವಾಗಿಲ್ಲ ಎಂಬುದಾಗಿ. ನಮಗೆ ಆಲೋಚನೆ ಉತ್ತಮವಾಗಿ ಕೊಡಬಲ್ಲ ದೇವರು ಒಬ್ಬರಿದ್ದಾರೆ, ಆತನೇ ಕರ್ತನಾದ ಯೇಸು ಸ್ವಾಮಿ. ಆತನು ಮನುಷ್ಯನಂತೆ ಸ್ವಾರ್ಥದಿಂದ ಕೂಡಿದ ಆಲೋಚನೆ ಹೇಳೋದಿಲ್ಲ. ನೀವು ನನ್ನ ಹತ್ರ ಆಲೋಚನೆಗೆ ಬಂದರೆ, ಮನುಷ್ಯರ ಹತ್ರ ಆಲೋಚನೆಗೆ ಹೋದರೆ, ನಾವು ಸ್ವಾರ್ಥದಿಂದ ಕೂಡಿದ ಆಲೋಚನೆಗಳು ಹೇಳಬಹುದೇನೋ ನಿಮಗೆ? ಸ್ವಾರ್ಥವಿಲ್ಲದ ಆಲೋಚನೆಗಳು ಯೇಸು ಸ್ವಾಮಿಯಿಂದಲೇ ಬರುತ್ತದೆ. ಆಮೇನ್. ಅದಕ್ಕೆ ಬೆಳಗ್ಗೆ ಅದು ದೇವರ ಹತ್ರ ಹೋಗಿ ಅಂತ ಕೇಳ್ತಾರೆ. ಓಕೆ, ಯಾಕೆ ಹೋಗ್ಬೇಕು ಬೆಳಗ್ಗೆ ದೇವರ ಹತ್ರ ಅಂದರೆ, ಮುಂಜಾನೆಯಲ್ಲಿ ದೇವರ ಸಮಾಲೋಚನೆ ನನಗೆ ಸಿಗುತ್ತದೆ. ನನ್ನ ಜೊತೆ ಹೇಳಿ, ದೇವರ ಆಲೋಚನೆ. ದೇವರ ಆಲೋಚನೆ ಬೇಕಾ? ದೇವರ ಜ್ಞಾನ ಬೇಕಾ? ನಡೆಯತಕ್ಕ ಮಾರ್ಗ ತಿಳ್ಕೋಬೇಕಾ? ಯಾರ ಹತ್ರ ಹೋಗಬೇಕು ಅಲ್ವಾ? ದೇವರ ಹತ್ರ ಹೋಗೋದು ಬಿಟ್ಟು ನೀವು ಬೇರೆ ಕಡೆ ಹೋದರೆ ಹಿಂಗೆ. ಅದಕ್ಕೆ ಮುಂಜಾನೆಯಲ್ಲಿ ದೇವರಿಗೆ ನಾವು ಸಮಯ ಕೊಡುವುದನ್ನು ನಾವು ರೂಢಿ ಮಾಡಿಕೊಳ್ಳೋಣ. ಇದು ಮೊದಲನೇದಾಗಿ ಸಿಗುವ ಆಶೀರ್ವಾದ. ನೀವು ಹೋದರೆ ನಿಮಗೆ ಬೆನಿಫಿಟ್, 100%
ನೀವು ದೇವರ ಸನ್ನಿಧಿಗೆ ಹೋದರೆ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ದೇವರು ನಿಮಗೆ ಕೊಡುತ್ತಾನೆ. ಮತ್ತು ನೀವು ಮಾಡುವ ಆಲೋಚನೆಗಳು, ತೀರ್ಮಾನಗಳು ಇನ್ನೊಬ್ಬರಿಗೂ ಆಶೀರ್ವಾದ ಆಗ್ತದೆ, ಇನ್ನೊಬ್ಬರನ್ನ ಸಹ ದಾರಿ ನಡೆಸ್ತದೆ, ಇನ್ನೊಬ್ಬರಿಗೂ ಬೆಳಕೆ ಕೊಡ್ತದೆ. ನೋಡಿ, ನಾವು ಮಾಡೋ ಆಲೋಚನೆಗಳು, ನಿರ್ಧಾರಗಳು ನಮಗೆ ಮಾತ್ರ ಪ್ರಯೋಜನ ಕೊಡಬಾರ್ದು, ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಪರಿವಾರಕ್ಕೂ, ನಮ್ಮ ಸ್ನೇಹಿತರಿಗೂ, ನಮ್ಮ ಸಂಗಡ ಇರುವ ಎಲ್ಲರಿಗಾಗಿ ಉತ್ತಮವಾದ ಆಲೋಚನೆಗಳನ್ನು ಮಾಡಬೇಕು. ಆ ಉತ್ತಮವಾದ ಆಲೋಚನೆಗಳು, ನಿರ್ಣಯಗಳು ಎಲ್ಲಿಂದ ಬರುತ್ತವಂದರೆ, ನೀವು ದೇವರ ಸಮ್ಮುಖಕ್ಕೆ ಹೋಗಿ ಆತನ ಮುಖದರ್ಶನವನ್ನು ಮಾಡೋದರಿಂದಲೇ. ಆತನ ಬಂದು ಕೂತ್ಕೊಳ್ರೆ ಸಾಕು, ಆತನ ಜ್ಞಾನ ನಮಗೆ ಸಿಗತ್ತೆ, ಆತನ ಆಲೋಚನೆ ನಮಗೆ ಸಿಗತ್ತೆ. ಅಲ್ಲಿಂದ ನೀವು ಮುಂದೆ ಒಂದು ದಿನವಿಡೀ ನೀವು ಮಾಡುವಾಗ ನಿಮಗೆ ಆಶೀರ್ವಾದ ಆಗುತ್ತೆ, ನಿಮಗೆ ಶುಭ ಆಗುವಂಥದ್ದಾಗಿದೆ ಪ್ರೇರೆ. ಹಾಗಾಗಿ ದೇವರ ಸಮಾಲೋಚನೆ ಮುಂಜಾನೆಯಲ್ಲೇ ಸಿಗುವುದರಿಂದ ಮುಂಜಾನೆಯಲ್ಲೇ ದೇವರ ಸನ್ನಿಧಿಗೆ ನಾವು ಹೋಗಬೇಕು. ಮತ್ತೊಂದು ಕಾರಣವನ್ನು ನಾವು ನೋಡೋಣ. ಕೀರ್ತನೆ ಲಗಲಗಲ ಗ್ರಂಥ 5ನೇ ಅಧ್ಯಾಯಕ್ಕೆ ನಾವು ಮತ್ತೆ ಮರಳೋಣ, ಎಲ್ಲ ಸೇರಿ ನಾವು ತೆಗೆದುಕೊಳ್ಳೋಣ. ಕೀರ್ತನೆಗಳ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ದಾವಿದನು ಹೇಳುವ ಮತ್ತೊಂದು ವಿಚಾರದ ಬಗ್ಗೆ ನಾವು ನೋಡೋಣವ. 3ನೇ ವಚನ ದಯವಿಟ್ಟು ಓದ್ತೀರಾ? ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಸಾಕಮ್ಮ, ಭಕ್ತನು ಹೇಳ್ತಾನೆ ಇಲ್ಲಿ ದೇವರೇ, ಉದಯ ಕಾಲದಲ್ಲಿ ನಾನು ಏನು ಮಾಡ್ತೇನೆ, ನಿನಗೆ ಪ್ರಾರ್ಥನೆ ಮಾಡ್ತೇನೆ, ನನ್ನ ಸ್ವರವನ್ನು ನಿನಗೆ ತಿಳಿಸ್ತೇನೆ, ಹೇಳ್ತೇನೆ, ಎತ್ತೇನೆ, ನನ್ನ ಕೊರತೆಗಳೆಲ್ಲ ನಿನಗೆ ಹೇಳ್ತೇನೆ. ಯಾಕೆ ಪ್ರಾರ್ಥನೆ ಮಾಡ್ತಾನಂತೆ ದಾವಿದನು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಬೆಳಗ್ಗೆ ಎದ್ದು. ಯಾಕೆಂತೆ ಅಲ್ಲೇ ಉತ್ತರ ಇದೆ. ಏಕೆಂದರೆ ಅವನು ದೇವರಿಂದ ಸದೂತರವನ್ನು ಎದುರು ನೋಡ್ತಾ ಇದ್ದಾನೆ. ನಾವು ಏಕೆ ಪ್ರಾರ್ಥಿಸಬೇಕು ದೇವರಿಗೆ ಅಂದರೆ, ಯಾವುದೋ ಒಂದು ಧಾರ್ಮಿಕ ವಿಧಿವಿಧಾನ ಎಂಬುದಾಗಿ ಮಾಡಬಾರದು, ನಮ್ಮ ಕರ್ತವ್ಯ ಅಂತ ಮಾಡಬಾರದು, ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಅಂತೇಳಿ ಮಕ್ಕಳೇ ಪ್ರಾರ್ಥನೆಗಳನ್ನು ಮಾಡಬಾರದು. ಏಕೆ ಪ್ರಾರ್ಥಿಸಬೇಕು ಅಂದರೆ, ಇಗೋ ನಿನ್ನ ದೇವರು ನಿನ್ನ ಪ್ರಾರ್ಥನೆಗೆ ಸದೂತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಆಮೇನ್. ಸೊ ಹಾಗಾಗಿ ಮುಂಜಾನೆಯಲ್ಲಿ ದೇವರ ಸಮಾಲೋಚನೆಯೊಟ್ಟಿಗೆ ಮುಂಜಾನೆಯಲ್ಲಿ ದೇವರ ಸದೂತ್ತರ ಸಿಗುತ್ತದೆ. ದೇವರ ಉತ್ತರ ಕೊಡ್ತಾನೆ ನಿಮಗೆ. ಯಾವಾಗ ಉತ್ತರ ಕೊಡ್ತಾನಂತೆ ಬೈಬಲ್ ಪ್ರಕಾರ? ಆತನ ಹೇಳ್ತಾನೆ, ದೇವರು ಬೆಳಗ್ಗೆ ಎದ್ದು ನನ್ನ ಸ್ವರ ನಿನಗೆ ಕೇಳಿಸ್ತೇನೆ. ದೇವರೇ, ನಾನು ಬೆಳಗ್ಗೆ ಎದ್ದು ಸ್ವಾಮಿ ನಾನೇನು ಮಾಡ್ತೇನೆ, ನಿನಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿ ನಾನು ಸುಮ್ಮನೆ ಇರಲ್ಲ, ನಾನು ನೀನು ಉತ್ತರ ಕೊಡ್ತೀಯ ಅಂತ ಎದುರು ನೋಡ್ತಾ ಇದ್ದೀನಿ. ಹಾಗಾಗಿ ಬೆಳಗಿನ ಸಮಯ ನೀನು ನಿನ್ನ ದೇವರು ದೇವರಿಗೆ ಸಮಯವನ್ನು ಕೊಡೋದು ಒಳ್ಳೆಯದು ಪ್ರೇರೆ. ನೀವಿಬ್ಬರೇ ಇರುವಾಗ ದೇವರು ತನ್ನ ಹೃದಯವನ್ನು ನಿನಗೆ ಹಂಚಿಕೊಡ್ತಾನೆ, ತನ್ನ ಹೃದಯದ ವಿಷಯಗಳನ್ನು ನನಗೆ ತಿಳಿಯಪಡಿಸ್ತಾನೆ. ನಾವೇನು ಮಾಡ್ತೀವಿ ಅಂದರೆ, ಯಾವಾಗಲೂ ಮಂದೆಯಾಗಿರೋ ರೂಢಿ ಮಾಡ್ಕೊಂಬಿಟ್ಟಿದ್ದೇವೆ ಅಲ್ವಾ. ಒಬ್ಬೊಬ್ಬರ ಏನು ಮಾಡಲ್ಲ ನಾವು ಅಲ್ವಾ, ಗುಂಪು ಗುಂಪಾಗಿ ಎಲ್ಲ ಮಾಡಬೇಕು. ಮನೆ ಕೂಟ ಎಲ್ಲರು ಸೇರು, ಆಮೇಲೆ ಸಭೆ ಕೂಟ ಎಲ್ಲ ಸೇರು, ಎಲ್ಲ ಸೇರಿ ಪ್ರೇಯರ್ ಮಾಡೋದು ಬೇರೆ. ಉದಯ ಕಾಲದಲ್ಲಿ ನೀನಿದ್ದಾಗ ನೀನು ಏಕಾಂಗಿಯಾಗಿ ದೇವರ ಸನ್ನಿಧಿಗೆ ಹೋಗಲೇಬೇಕು, ಏಕಾಂಗಿಯಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲೇಬೇಕು, ಸ್ತುತಿಯನ್ನು ಮಾಡಲೇಬೇಕು, ವಾಕ್ಯವನ್ನು ಓದಲೇಬೇಕು, ಕೇಳಲೇಬೇಕು, ಧ್ಯಾನಿಸಲೇಬೇಕು. ಆಗ ತಾನೇ ನಿನಗೆ ಶುಭ ಇರ್ತದೆ ಪ್ರೇರೆ. ಹಾಗಾಗಿ ಬೆಳಗಿನ ಜಾವ ಪ್ರಾರ್ಥನೆ ಸಮಯ. ಅನೇಕ ಚಿಂತೆಗಳು, ಅನೇಕ ಪ್ರಶ್ನೆಗಳು ನಿಮಗಿದೆ ಜೀವನದಲ್ಲಿ. ನನಗ್ಯಾಕೆ ಈ ಜೀವನ, ನನಗ್ಯಾಕೆ ಈ ಕಷ್ಟ, ನನಗ್ಯಾಕೆ ಈ ನಷ್ಟ, ನನ್ನ ಮಕ್ಕಳು ಯಾಕೆ ಹೀಗಿದ್ದಾರೆ, ಅವ್ರು ಯಾಕೆ ಚೆನ್ನಾಗಿ ಓದ್ತಾ ಇಲ್ಲ, ನನಗ್ಯಾಕೆ ಮಾತು ಇವ್ರು ಕೇಳ್ತಾ ಇಲ್ಲ, ನನಗ್ಯಾಕೆ ಸಮಸ್ಯೆ ಓಡ್ತಾ ಇದ್ದಾರೆ, ನನ್ನ ಬಂಧುಗಳು ಏಕೆ ನನಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ನಾನು ಏನು ಮಾಡಿದೆ ಎಂಬ ಪ್ರಶ್ನೆ ನಿಮಗಿದೆ. ಆ ಪ್ರಶ್ನೆಗೆ ಉತ್ತರ ಯಾವ ಮನುಷ್ಯರಲ್ಲಿಯೂ ಇಲ್ಲ, ದೇವರ ಬಳಿಯಲ್ಲಿ ಮಾತ್ರವಿದೆ. ಅದಕ್ಕೆ ನೀವು ದೇವರ ಹತ್ರ ಹೋಗಿ ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಪ್ರಾರ್ಥನಾ ಸಮಯ. ಹೋಗಿ ಏಕಾಂಗಿಯಾಗಿ ಕುಳಿತುಕೊಳ್ಳಿ, ಪ್ರಾರ್ಥಿಸಿ, ನಿಮ್ಮ ಹೃದಯವನ್ನು ಆತನಿಗೆ ಹಂಚಿಕೊಡಿ, ಹೃದಯದ ಭಾವನೆಗಳು ದೇವರಿಗೆ ತಿಳಿಯಪಡಿಸಿ. ಕಣ್ಣೀರಿನಿಂದ ಪ್ರಾರ್ಥಿಸಲು ಬಯಸುವುದಾದರೆ ಅದು ಒಳ್ಳೆಯ ಸಮಯ, ಸೂಕ್ತವಾದ ಸಮಯ. ನೀವು ಪ್ರಾರ್ಥಿಸಿ, ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡಲಿದ್ದಾನೆ, ಕೊಡುವವನೇ ಆಗಿದ್ದಾನೆ. ಆದ್ದರಿಂದ ಎಲ್ಲರ ಮುಂದೆ ಹತ್ರ ಏನು ಹೇಳ್ತಾರೆ ಅಲ್ವಾ, ಜನರ ಮುಂದೆ ಹತ್ರ ಏನಂತಾರೆ ಗೊತ್ತಾ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಸೀನ್ ಪೋಡ್ರಂಗೆ
ಓವರ್ ಮಾಡ್ತಾ ಇದ್ದಾರೆ. ಕೇಳಿದರೆ ಶಬ್ದಗಳು ಬರ್ತವೆ. ಯಾಕಂದರೆ ಹೃದಯದ ನೋವನ್ನು ದೇವರು ಮಾತ್ರವೇ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಮುಂಜಾನೆ ಸದೂತರದ ಸಮಯ ನೀವು ಹೋಗಿ. ನಿಮಗೊಂದು ಪ್ರಶ್ನೆ ಬರ್ಬೋದು, ದೇವರು ಹೇಗೆ ಉತ್ತರ ಕೊಡ್ತಾನೆ ನನಗೆ ಅಂಥೇಳಿ. ನೋಡಿ, ಬೆಳಗ್ಗೆ ಎದ್ದು ದೇವರನ್ನ ಸ್ತುತಿ ಮಾಡಿ, ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಆದಮೇಲೆ ಸತ್ಯವೇದವನ್ನು ಓದಿರಿ, ಓದೋಕ್ಕಾಗದಿರೋರು ಕೇಳ್ರಿ, ಆ ವಾಕ್ಯಗಳನ್ನು ಧ್ಯಾನಿಸಿ. ನೀವು ಧ್ಯಾನಿಸುವಾಗ ದೇವರು ನಿಮ್ಮ ಹೃದಯದಲ್ಲಿ ಕೆಲ ಆಲೋಚನೆಗಳನ್ನು ಹಾಕ್ತಾನೆ. ಆ ವಾಕ್ಯದ ವಿಷಯದಲ್ಲಿ, ನಡೆಯಬೇಕಾದ ಮಾರ್ಗದ ವಿಷಯದಲ್ಲಿ ದೇವರು ಕೆಲ ವಿಷಯಗಳನ್ನು ನಿಮ್ಮ ಹೃದಯದಲ್ಲಿ ಇಡ್ತಾನೆ. ಅದೇ ದೇವರ ಸ್ವರ, ಅದೇ ದೇವರು ಮಾತಾಡೋದು ಅಂತೇಳಿ ಅರ್ಥ ಆಗುತ್ತೆ. ಹೇಳೋದು ನೀವು ಸದೂತರ ದೇವರು ಹೇಗೆ ಕೊಡ್ತಾನೆ ಅಂದರೆ ವಾಕ್ಯದ ಮೂಲಕನೇ. ಪ್ರಾರ್ಥನೆ ನೀವು ದೇವರ ಸಂಗಡ ಮಾತಾಡಿದ್ದೀರಾ, ವಾಕ್ಯ ಓದಿ ಧ್ಯಾನಿಸುವುದು ದೇವರು ನಿಮ್ಮ ಜೊತೆಗೆ ಮಾತಾಡೋದು. ಅದಕ್ಕೆ ಭಕ್ತನು ಹೀಗೆ ಹೇಳ್ತಾನೆ, ಉದಯ ಮುಲೇಲೇಸಿ ನೀ ಸ್ವರಮು ವಿನುಟ ನಾಕು ಎಂತೋ ಮಧುರಮು, ದಿನಮಂತಟಿ ಕೊರಕು ನನ್ನು ಸಿದ್ಧಪರಚು ರಕ್ಷಿಂಚು ಆ ಪದಲೋ ನುಂಡಿ, ರಕ್ಷಿಂಚು ಆ ಪದಲೋ ನುಂಡಿ. ಬೆಳಗ್ಗೆ ಎದ್ದು ನಾನೇನು ಮಾಡ್ತೇನೆ, ದೇವರೇ ನಿನ್ನ ಸ್ವರ ಕೇಳ್ತೀನಿ ಸ್ವಾಮಿ, ನನ್ನನ್ನು ಕಾಪಾಡು. ಅಪಾಯಗಳು ಹೆಂಗಿದೆ ಗೊತ್ತಿಲ್ಲ ಅಲ್ವಾ, ದಿನವಿಡಿ ಏನು ಕಾದಿದೆಯೋ ಕಾಚಾರಗಳು ಗೊತ್ತಿಲ್ಲ ಮಕ್ಕಳೇ ಅಲ್ವಾ, ರಮಾಮಿಸ್ಸು ಏನು ಮಾಡ್ತಾಳೋ ಗೊತ್ತಿಲ್ಲ ಹೌದಾ, ಮ್ಯಾಕ್ಸ್ ಟೀಚರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಸಹ ಸ್ಕೂಲ್ಗೆ ಹೋಗುವಾಗ 5ನೇ ಕ್ಲಾಸಲ್ಲಿ ಬಾಲಪ್ಪ ಅಂತ ಒಂದು ಸಾರ್ ಇದ್ದರು, ಅವ್ರಿಗೆ ಬಾಲ ಇರಲಿಲ್ಲ, ಅವ್ರ ಹೆಸರು ಮಾತ್ರ ಬಾಲಪ್ಪ ಅಂತೇಳಿ. ಅವ್ನು ನೆನೆಸ್ಕೊಂಡ್ರೆ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಆಗ್ತಿರಲಿಲ್ಲ, ಯಾಕಂದರೆ ಅವ್ರು ಮ್ಯಾಕ್ಸ್ ಕಳಿಸೋರು, ಅವ್ರು ಕಳಿಸೋದು ನನಗೇನು ಅರ್ಥನೂ ಆಗ್ತಿರಲಿಲ್ಲ. ಅದಕ್ಕೆ ನಾನು ಬ್ಯಾಡ್ ಸ್ಟೂಡೆಂಟ್ ಆಗಿಬಿಟ್ಟಿದ್ದೆ. ಹಾಗಾಗಿ ಶಾಲೆ ಅಂದರೆ ನನಗೆ ಹೆದರಿಕೆ, ಯಾಕಂದರೆ ಆತನು ಹೊಡಿಬೇಕಾದ್ರೆ ಹೇಗೆ ಹೊಡಿತಾ ಇದ್ದಂದರೆ ದನಗಳ ಥರ ಹೊಡಿತಾ ಇದ್ದ ಹುಡುಗರನ್ನ. ಹಾಗಾಗಿ ನೀವು ಆ ಥರ ಏನಾದರೂ ಮಕ್ಕಳೇ ಬೆದರ್ತಾ ಇದ್ದೀರಾ ಅಲ್ವಾ, ಟೀಚರ್ಸ್ಗೋಸ್ಕರ ಭಯ ಪಡ್ತಾ ಇದ್ದೀರಾ, ಅಥವಾ ನೀವು ದೊಡ್ಡವರು ಅಯ್ಯೋ ಏನಾಗುತ್ತೋ ಅನ್ನೋ ಭಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಏನಾಗುತ್ತೋ ಎಂಬುದಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀರಾ. ದೇವರು ನಿನ್ನ ಸಂಗಡ ಇರುವಾಗ ನೀನು ಇವೆಲ್ಲವುಗಳಿಗಾಗಿ ಭಯಪಡುವ ಅವಶ್ಯಕತೆ ನಿನಗೆ ಇಲ್ಲ. ಆಮೇನ್. ಅದಕ್ಕೆ ದೇವ್ರ ಜೊತೆ ಹೋಗಿ, ದೇವರೇ ಈ ದಿನ ನನ್ನ ಜೊತೆ ನೀನು ಇದನ್ನು ನಡೆಸಬೇಕು ಸ್ವಾಮಿ, ನೀನೇ ಬರಬೇಕು. ನನಗೆ ಮ್ಯಾಥ್ಸ್ ಕಷ್ಟ ಇದೆ, ನನಗೆ ಸಹಾಯ ಮಾಡು. ನನಗೆ ಸೈನ್ಸ್ ಕಷ್ಟ ಇದೆ, ನನಗೆ ಹೆಲ್ಪ್ ಮಾಡು ದೇವರೇ ಅಂತೀನಿ. ಎಲ್ಲಿ ಪ್ರೇಯರ್ ಮಾಡಬೇಕು? ಮುಖ್ಯವಾಗಿ ಪ್ರದೀಪ್ಗೆ ಹೇಳಬೇಕು ನಾನು, ಪ್ರದೀಪ್ಗೆ. ಪ್ರದೀಪ್ ನಿನಗೇನೆ, ಹ್ಞೂ, ಬೆಳಗ್ಗೆ ಎದ್ದು ಏನು ಮಾಡಬೇಕು, ಹಾಂ, ಪ್ರೇಯರ್ ಮಾಡಬೇಕು ಅಂತ ಹೇಳ್ದ. ಅವನದು ಮಾಡಲ್ಲ, ಅದಕ್ಕೆ ಅವನಿಗೆ ರೋಷದಲ್ಲಿ ಹೇಳ್ತಾ ಇದ್ದಾನೆ ಅಲ್ವಾ. ಬೆಳಗ್ಗೆ ಎದ್ದು ದೇವರಿಗೆ ಸಮಯ ಕೊಡಬೇಕು. ಆಮೇನ್. ಯಾವತ್ತು ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತೀನಿ ಅಂತ ಹೇಳಬೇಡಿ, ಬೆಳಗ್ಗೆ ಎದ್ದು ದೇವರಿಗೆ ಸಮಯ ಕೊಡಿ. ಸಮಯ ಕೊಡುವಾಗ ಹೇಗೆ ಕೊಡಬೇಕು? ಸ್ವಲ್ಪ ಸಮಯ ಸ್ತುತಿಸ್ತೀರಾ, ಸ್ವಲ್ಪ ಸಮಯ ಪ್ರಾರ್ಥಿಸ್ತೀರಾ, ಸ್ವಲ್ಪ ಸಮಯ ವಾಕ್ಯ ಓದ್ತೀರಾ ಅಥವಾ ಕೇಳ್ತೀರಾ, ಸ್ವಲ್ಪ ಸಮಯ ಧ್ಯಾನಿಸ್ತೀರಾ. ಇದೆಲ್ಲವನ್ನು ಅರ್ಜೆಂಟ್ ಇಲ್ಲದೆ ನಿಧಾನಕ್ಕೆ ನಾವು ಮಾಡ್ತಾ ಹೋಗಬೇಕು. ಆಮೇನ್. ಆವಾಗಲೇ ನಮ್ಮ ಆತ್ಮಕ್ಕೆ ಆ ವಿಶ್ರಾಂತಿ ಅನ್ನೋದು ಸಿಗತ್ತೆ. ನೀವು ಅರ್ಜೆಂಟ್ ಮಾಡಿದ್ರೆ ಸಿಗಲ್ಲ. ಓಕೆ, ಹಾಗಾಗಿ ಮುಂದಕ್ಕೆ ನಾವು ಹೋಗೋಣ. ಅರುಣೋದಯದ ಆಶೀರ್ವಾದಗಳು ಬೆಳಗ್ಗೆ ಎದ್ದಾಗ ದೇವರ ಸನ್ನಿಧಿಗೆ ಹೋಗುವುದರಿಂದ ಸಿಗುವ ಆಶೀರ್ವಾದ. ದೇವರ ಸಮಾಲೋಚನೆ, ದೇವರ ಸದೂತರ ಸಿಗುತ್ತೆ. ಬನ್ನಿ ಇನ್ನೊಂದು ವಚನ ಓದಿಕೊಳ್ಳೋಣ. ಕೀರ್ತನೆಗಳು 46 ಭಕ್ತನು ಹೇಳುವಂಥ ಮತ್ತೊಂದು ವಿಚಾರ. ಕೀರ್ತನೆಗಳು 46:5 ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ಈ 5 ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ, ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು ಎಂಬುದಾಗಿ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಈಗ ಅರ್ಥ ಆಯಿತು ನಿಮಗೆ. ಬೆಳಗ್ಗೆ ಎದ್ದು ದೇವರ ಸನ್ನಿಧಿಗೆ ಹೋದರೆ ಮೂರನೇ ಆಶೀರ್ವಾದ ಏನು? ಮೊದಲನೇ ಆಶೀರ್ವಾದ ಏನು? ನಮಗೆ ದೇವರ ಸನ್ನಿಧಿಗೆ ಹೋಗೋದರಿಂದ ಸಿಗುವಂಥದ್ದು ಆತನ ಸಮಾಲೋಚನೆ ಸಿಗುತ್ತೆ. ಎರಡನೇ ಆಶೀರ್ವಾದ ದೇವರ ಸದೂತರ ಸಿಗುತ್ತೆ. ಈಗ ಅಲ್ಲೇ ಇದೆ, ದೇವರ ಸಹಾಯ ನಿಮಗೆ ಸಿಗುತ್ತದೆ. ಆಮೇನ್. ಯಾರ ಸಹಾಯ ಬೇಕು ನಿಮಗೆ? ನೀವು ಅಂದ್ಕೊಂಡಿದ್ದೀರಾ?
ನನಗೆ ಬಲ ಇದೆ, ಚೆನ್ನಾಗಿ ಕೆಲಸ ಮಾಡ್ತೀನಿ, ಜ್ಞಾನ ಇದೀಗೆ, ತುಂಬ ಸ್ಮಾರ್ಟ್ ಆಗಿದ್ದೀನಿ ಅಲ್ವಾ, ಹೆಂಗೋ ಬದುಕ್ಬಿಡ್ತೀನಿ ಅಂಥೇಳಿ. ಆರೋಗ್ಯ ಹೋಗ್ಬಿಟ್ರೆ, ಜ್ಞಾನ ಹೋಗ್ಬಿಟ್ರೆ ಏನು ಮಾಡ್ತೀರಾ ಆಲೋಚನೆ ಮಾಡಿ. ಹಾಗಾಗಿ ದೇವರು ಬೇಕು ನಮಗೆ, ದೇವರೇ ನಮ್ಮ ಸಹಾಯ. ಆಮೇನ್ ಹೇಳಿ. ದೇವರೇ ನನಗೆ ಸಹಾಯ. ಯಾವಾಗ ಹೋಗ್ಬೇಕಾಗಾದರೆ ದೇವ್ರ ಹತ್ರ? ಮುಂಜಾನೆ ಹೋಗ್ಬೇಕು ಅಲ್ವಾ. ನಾನು ವಾಕಿಂಗ್ ಹೋಗುವಾಗ ಅವಾಗವಾಗ ಎಮ್ ಎಲ್ ಎ ಸಾರ್ ಅವ್ರ ಮನೆ ಮುಂದೆ ಬೆಳಗ್ಗೆನೇ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಇರ್ತಾರಪ್ಪ. ನಾನು ನೋಡ್ತಾ ಇದ್ದೆ, ಆಟೋದಲ್ಲಿ ಬರ್ತಾರೆ, ಗಾಡಿಯಲ್ಲಿ ಬರ್ತಾರೆ, ಎಲ್ಲ ಪೇಪರ್ಗಳು ಏನೇನೋ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅವ್ರು ಎದ್ದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಇವರು ಮಾತ್ರ ಅವ್ರ ಮನೆ ಮುಂದೆ ಒಂಚು ಹಾಕ್ಕೊಂಡು ನೋಡ್ತಾ ಇರ್ತಾರೆ, ಯಾವಾಗ ಆಚೆ ಬರ್ತಾರಾ ಅಂಥೇಳಿ. ಯಾಕೆ ಬೆಳಗ್ಗೆ ಬೆಳಗ್ಗೆ ಹೋಗಿದ್ದಾರೆ ಇವರು? ಯಾಕೆ? ಅವ್ರು ಬಂದ ತಕ್ಷಣ ಅವ್ರ ಹತ್ರ ಸಹಾಯ ತಗೋಬೇಕು ಅಂಥೇಳಿ. ಅವ್ರು ಬಂದ ತಕ್ಷಣ, ಸರ್ ನಮಗೆ ಕಷ್ಟ ಇದೆ, ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳೋಕ್ಕೆ. ಅಲ್ರಿ, ಅವ್ರಿಗಿರುವಂಥ ಹುಷಾರು ನಿಮ್ಗೆ ಇಲ್ಲದೆ ಹೋದ್ರೆ ಹೆಂಗ್ರಿ ಅಲ್ವಾ? ಸಹಾಯ ಬೇಕಂದ್ರೆ ಯಾವಾಗ ಹೋಗಬೇಕು? ಯಾವಾಗ ಹೋಗಬೇಕು? ಬೆಳಗ್ಗೆನೇ ಹೋಗ್ಬಿಡ್ಬೇಕು. ಆ ಜನ ನೋಡಿ, ನನ್ನ ಮಾತು ದೊಡ್ಡ ಹತ್ರ ಹೋಗಿ ನೋಡ್ಕೊಂಬಿಡ್ರಿ, ನನ್ನ ಇರ್ತಾರೆ ಬೆಳಗ್ಗೆ ಹೊತ್ತು. ಅರ್ಥ ಆಗತ್ತೆ ಹೇಳೋದು? ಅವ್ರಿಗೊಂದು ಐಡಿಯಾ ಬಂದುಬಿಟ್ಟಿದೆ, ಬೆಳಗ್ಗೆ ಹೋದರೆ ಸಹಾಯ ಬರುತ್ತೆ ಅಂತೇಳಿ. ನಮಗದು ಗೊತ್ತಾಗಲ್ಲ, ನಾವೇನು ಮಾಡ್ತೀವಿ? ನನ್ನ ಇಷ್ಟ, ನಾನು ಮಲ್ಕೊಳ್ತೀನಿ, ನಾನು ರಾತ್ರಿ ಲೇಟಾಗಿ ಮಲ್ಕೊಂಡೆ, ನಾನು ಎದ್ದೇಳಲ್ಲ, ನನಗೆ ಟಯಾರ್ಡು, ಬೆಳಗ್ಗೆ ಎದ್ರೆ ನನಗೆ ಅಲರ್ಜಿ, ಏನನ್ನೆಲ್ಲ ಡೈಲಾಗ್ಗಳು ಹೇಳ್ಕೊಂಡು, ಸಮಜಾಯಿಷಿಗಳು ಹೇಳ್ಕೊಂಡು ಹೇಳು, ಎಷ್ಟು ದಿನ ಹೇಳ್ತೀವಿ ಹೇಳು. ದೇವರು ಬಡಿದ್ರೆ, ಮಗನೇ ಮಗಳೇ, ಎದ್ದೇಳೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ದೇವರು ಏಟು ಕೊಡೋಕ್ಕೆ ಮುಂಚೆ ಎಚ್ಚರ, ದೇವರಿಗೆ ಗೌರವ ಕೊಡೋಣ. ಬೆಳಗ್ಗೆ ಎದ್ದು ದೇವ್ರ ಹತ್ರ ಯಾಕೆ ಹೋಗ್ಬೇಕು ಗೊತ್ತಾ? ದೇವರೇ ನೀನೇ ನನ್ನ ಮೊದಲಿಗನ ಸ್ವಾಮಿ, ಯು ಆರ್ ನಂಬರ್ ಒನ್ ಇನ್ ಮೈ ಲೈಫ್. ಯಾರನ್ನೂ ನಾನು ನೋಡಲ್ಲ, ನನ್ನ ಮುಖನೂ ಕನ್ನಡದಲ್ಲಿ ನೋಡ್ಕೊಳ್ಳಲ್ಲ, ಅದು ಗೊತ್ತಿರೋ ಮುಖನೇ. ನಾನೇನು ಮಾಡ್ತೀನಿ ಸ್ವಾಮಿ? ನಿನ್ನ ಮುಖವನ್ನು ಮುಂಜಾನೆ ಜಾವದಲ್ಲಿ ಹುಡುಕುವೆ ಹುಡುಕುವೆ, ನಿನ್ನ ಮುಖ ಕಂಡು ತೃಪ್ತಿ ಹೊಂದುವೆ. ಮುಂಜಾನೆ ಜಾವದಲ್ಲಿ ಹುಡುಕುವೆ ಹುಡುಕುವೆ, ನಿನ್ನ ಮುಖ ಕಂಡು ತೃಪ್ತಿ ಹೊಂದುವೆ. ಹಾಗಾಗಿ ನೀವು ದೇವರ ಮುಖ ನೋಡಬೇಕು. ಯಾವಾಗ? ಬೆಳಗಿನ ಜಾವದಲ್ಲಿ. ಆವಾಗಲೇ ನಿಮ್ಗೊಂದು ತೃಪ್ತಿ ಬರುತ್ತೆ, ಆವಾಗಲೇ ನಿಮ್ಗೊಂದು ಆಶೀರ್ವಾದ, ಆವಾಗಲೇ ನಿಮಗೊಂದು ಸಹಾಯ ಬರುತ್ತೆ. ಅರ್ಥ ಆಗುತ್ತೆ ಹೇಳೋದು ನಿಮಗೆ? ಸಹಾಯ ಬೇಕಾ? ಯಾವಾಗ ಹೋಗಬೇಕು? ಮುಂಜಾನೆಯಲ್ಲಿ ಅಲ್ವಾ. ನೋಡಿ, ಹಿಂದೂಗಳು ಬೆಳಗ್ಗೆ ಎದ್ದುಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಾರೆ ಅಲ್ವಾ. ಮುಸ್ಲಿಮ್ಸು ಬೆಳಗ್ಗೆ ಎದ್ದುಬಿಟ್ಟು ನಮಾಜ್ ಮಾಡ್ತಾರೆ. ಕ್ರೈಸ್ತರು ಬೆಳಗ್ಗೆ ಎದ್ದಿಸಿದ್ರೂ ಎಬ್ಬಲ್ಲ, ಎದ್ದಳಲ್ಲ ಅಲ್ವಾ. ದೇವ್ರು ಹೇಳ್ತಾರೆ, ಮುಂಜಾನೆ ವೇಳೆ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿ. ಯೇಸು ಸ್ವಾಮಿ ಬೆಳಗ್ಗೆ ಎಬ್ಬಿಸ್ಬಿಟ್ಟು ನಿಮ್ಮನ್ನು ಎದ್ದೇಳ್ರಮ್ಮ ಎದ್ದೇಳ್ರಯ್ಯ, ಏನು ಕೊಡ್ತೀನಿ ನಾನು ನಿಮಗೆ? ಕೃಪೆ ಕೊಡ್ತೀನಿ ಎದ್ದೇಳಿ ಅಂದರೆ ನಾವೇನು ಹೇಳಿ? ಬೇಡ ಬೇಡ ಹೋಗು ಸ್ವಾಮಿ, ನಾನು ಮಲ್ಕೊಳ್ತೀನಿ. ಈ ಯವನಸ್ತ್ರಿಗಂತ ಅವಾಗಲೇ ಕನಸಿನ ರಾಣಿ ಬಂದ್ಬಿಡ್ತಾಳೆ, ಕನಸಿನ ರಾಜ ಅವಾಗಲೇ ಬರೋದು ಬೆಳಗ್ಗೆ ಹೊತ್ತೇ. ಇದೆಲ್ಲ ಹೇಳಿಕ್ಕಾಗದು, ಎಲ್ಲ ಕೆಲಸಕ್ಕೆ ಬರಲ್ಲ. ಹಂಗೆ ಕನಸು ಕಾಣ್ಕೊಂಡಿದ್ರೆ ಹಾಳಾಗಿ ಹೋಗ್ಬಿಡ್ತೀರ ಅಲ್ವಾ. ಕೆಲವರು ಹಂಗೆ ಎದ್ದೇಳ್ಬಿಡ್ತಾರೆ, ಆದರೆ ಯಾರು ಬರ್ತಾ ಇದ್ದಾರೆ ಅಲ್ವಾ? ಕನಸಿನ ರಾಜ ಕನಸಿನ ರಾಣಿ ಬಂದ್ಬಿಟ್ಟು ಇನ್ನು ಎದ್ದೇಳಲ್ಲ, ಕನಸಲ್ಲೇ ಇರ್ತಾರೆ. ಇರಿ ಇರಿ ಇರಿ, ಕನಸಲ್ಲೇ ಇರಿ. ನೀವು ಎಷ್ಟು ಕನಸಲ್ಲೇ ಇರ್ತೀರೋ ನೀವು ನಿಜ ಜೀವನಕ್ಕೆ ದೂರ ಹೋಗ್ಬಿಡ್ತೀರ. ಹಿಂಗೆ ಮಾಡಬೇಡಿ. ಬೆಳಗ್ಗೆ ಎದ್ದು ಕೂಡಲೇ ಮೊದಲನೇ ಕೆಲಸಪ್ಪ ಸ್ತೋತ್ರ ಅಂತ ಹೇಳಿ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಜಾಗದಲ್ಲೂ ಕೂತ್ಕೊಂಡು ದೇವರನ್ನ ಸ್ತುತಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದಿ, ಈ ದಿನ ನಾನೇನು ಕಲಿಬೇಕಪ್ಪ ಸ್ವಾಮಿ ಎಂಬುದಾಗಿ ಒಪ್ಪಿಸ್ಕೊಟ್ಬಿಡಿ. ಆಮೇಲೆ ಕೆಲಸಗಳಿಗೆ ಹೋಗ್ರಿ, ನಿಮಗೆಲ್ಲ ಶುಭ ಆಗುತ್ತೆ, ನಿಮಗೆಲ್ಲ ಆಶೀರ್ವಾದ ಆಗುತ್ತೆ, ಸಹಾಯ ಬಂದುಬಿಡುತ್ತೆ. ಏನು ಸಹಾಯ ಬೇಕು ನಮಗೆ ಅಲ್ವಾ? ಏನು ಸಹಾಯ? ಸಹಾಯ ಅಂದರೆ ಏನು? ದುಡ್ಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ರೇ. ನಾನು ಹೇಳ್ತೀನಲ್ಲ, ದುಡ್ಡು ಸಹಾಯ ಅಲ್ಲ, ದುಡ್ಡು ಪರಿಹಾರ ಅಲ್ಲ. ದುಡ್ಡು ಏನಕ್ಕೆ ಬೇಕಂದರೆ ನಾವು ಜೀವನ ಮಾಡೋಕ್ಕೆ ಬೇಕು. ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ದುಡ್ಡಿದ್ರೆ ಸಾಕು ಅನ್ಕೊಂಡು ಐಡಿಯಾದಲ್ಲಿ ಇದೀವಿ ನಾವು. ನಾನು ಹೇಳ್ತೀನಲ್ಲ, ದುಡ್ಡು ಎಷ್ಟು ಬರುತ್ತೋ ಅಷ್ಟು ಪ್ರಾಬ್ಲಮ್ ಇರುತ್ತೆ.
ನಿಮಗೊಂದು ವಿಷಯ ಹೇಳ್ತೀನಿ ಬನ್ನಿ, ಪ್ರಾಕ್ಟಿಕಲ್ ಆಗಿ ಬಿ ಪ್ರಾಕ್ಟಿಕಲ್, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಓಕೆನಾ. ಏನಪ್ಪ ಅಂದರೆ ಒಂದಲ್ಲ ಒಂದು ದಿನದಲ್ಲಿ ನಾವೆಲ್ಲ ಬಹಳ ಬಡವರಾಗಿದ್ದೀವಿ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನು ಕೇರ ಪುತ್ಪಾತೆ ಅಲ್ವಾ, ಆವಾಗ ಎಷ್ಟು ನೆಮ್ಮದಿಯಾಗಿದ್ವಿ, ನೆಮ್ಮದಿ ಇತ್ತ ಇಲ್ವಾ? ಶರಣಮ್ಮ ಸಿಸ್ಟರ್ ನಗ್ತಾ ಇದ್ದಾರೆ. ನೆಮ್ಮದಿಯಾಗಿದ್ವಾ ಇಲ್ವಾ? ನಾನು ಹೆಂಗಿದ್ದೆ ಗೊತ್ತಾ? ಆವಾಗ ಶರಣಮ್ಮ ಸಿಸ್ಟರ್ ಹೇಳ್ತಾರೆ ಕೇಳಿ, ಹೆಂಗಿದೆ ಅಂದರೆ ಕಡ್ಡಿ ಥರ ಸಣ್ಣಕ್ಕಿದ್ದೆ. ಯಾಕಂದರೆ ಎಲ್ಲಿಗೋದ್ರೂ ನಟರಾಜ ಸರ್ವಿಸ್ ನಡ್ಕೊಂಡೇ ಹೋಗ್ಬೇಕು. ನಡೆದು ನಡೆದು ಕಾಲು ನೋಗಿ, ದೇವರೇ ಒಂದು ಸೈಕಲ್ ಕೊಡಪ್ಪ ಅಂತ ಕೇಳಿದೆ. ನಾ ಸೈಕಲ್ ಕೊಟ್ಬಿಡು ದೇವರು, ಆಮೇಲೆ ಸೈಕಲ್ ತುಳ್ಕೊಂಡು ಸೇವೆ ಮಾಡ್ತಾ ಚೆನ್ನಾಗಿದೆ, ಆರೋಗ್ಯವಾಗಿದೆ, ಚೆನ್ನಾಗಿದೆ. ಯಾವಾಗ? ಏನು ಇಲ್ಲದಿರುವಾಗ. ಆಮೇಲೆ ಗಾಡಿ ಬಂತು, ಕಾರ್ ಬಂತು, ಎಲ್ಲ ಬಂತು, ಹೊಟ್ಟೆ ಬಂದುಬಿಡ್ತೀಗ ಹೇಳಿ. ಅನುಕೂಲ ಬಂದರೆ ಸಮಸ್ಯೆ ಬರುತ್ತಾ ಬರಲ್ವಾ? ಅದಕ್ಕೆ ನಾನೇನು ಹೇಳ್ತೀನಿ, ದುಡ್ಡು ದುಡ್ಡು ಅಂತ ಯಾವಾಗಲೂ ಅದ್ರ ಹಿಂದೆ ಹೋಗ್ಬೇಡ್ರಿ. ಸೋಮಾರಿತನ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆಮೇಲೆ ಯಾಕೆ ಅರ್ಥ ಆಗತ್ತಿಲ್ಲ, ದೇವ್ರು ಏನು ಕೊಟ್ಟಿದ್ದಾನೆ ಅದಕ್ಕೆ ಸ್ತೋತ್ರ ಸ್ವಾಮಿ ಆಮೇನ್ ಅಲ್ವಾ? ದೇವ್ರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಹ್ಯಾಪಿಯಾಗಿರಿ, ದೇವರು ನಿಮಗೆ ಸಹಾಯ ಕೊಡ್ತಾನೆ. ನಿಮ್ಮಲ್ಲಿ ಅನೇಕರಿಗೆ ನಿಮಗೆ ಯಾವ ಸಹಾಯ ಬೇಕೆಂಬುದಾಗಿ ಗೊತ್ತಿಲ್ಲ. ನಾನು ಹೇಳ್ತೀನಿ ನೋಡಿ, ನಿಮಗೆ ಒಳ್ಳೆಯ ನಿರ್ಣಯ ಮಾಡುವ ಶಕ್ತಿ ಬೇಕು, ನಿಮಗೆ ಒಳ್ಳೆಯ ನಾಯಕತ್ವ ಕೊಡುವುದಕ್ಕೆ, ಆಡಳಿತ ಮಾಡುವುದಕ್ಕೆ ಒಂದು ಶಕ್ತಿ ಬೇಕು. ಈ ಸಹಾಯ ಬೇಕು ನಿಮಗೆ. ಈ ಸಹಾಯವನ್ನು ನೀವು ದೇವರ ಹತ್ರ ಪಡ್ಕೋಬೇಕು. ಬಿ ಎ ಗುಡ್ ಮದರ್, ಬಿ ಎ ಗುಡ್ ಫಾದರ್, ಬಿ ಎ ಗುಡ್ ಸ್ಟೂಡೆಂಟ್, ಬಿ ಎ ಗುಡ್ ಲೀಡರ್, ಇದೆಲ್ಲ ಆಗಬೇಕಾದ್ರೆ ದೇವ್ರ ಸನ್ನಿಧಿ ನಿಮಗೆ ಸಹಾಯ ಬರಬೇಕು. ಅದಕ್ಕೆ ಅಲ್ಲಿ ಹೋಗ್ರಿ ಅಲ್ವಾ? ನಾನೆಲ್ಲ ಏನು ಶಾಲೆಯಲ್ಲಿ ಕಾಲೇಜಲ್ಲಿ ನೀವು ಅಂದ್ಕೊಂಡಿರೋ ಪಾಸ್ಟ್ರು ಏನೋ ಡಿಗ್ರಿ ಬುಗ್ರಿ ಎಲ್ಲ ಮಾಡಿರ್ತಾರೆ, ಅದಕ್ಕೆ ಇದೆಲ್ಲ ಮಾಡ್ತಾರೆ ಅಂತ, ಎಲ್ಲ ಸುಳ್ಳು, ಏನೂ ಇಲ್ಲ. ನಾನು ಡಿಗ್ರಿ ಬುಗ್ರಿ ಎಲ್ಲ ಬಂದಿರೋದೆಲ್ಲ ದೇವರ ಸನ್ನಿಧಿಯಿಂದಲೇ ಅಷ್ಟೇ. ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಡ್ರಾ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇರ್ತೀನಿ. ಅರ್ಥ ಆಗತ್ತೆ ಹೇಳೋದು? ಸೊ ನೀವು ಸಹ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಎ ಟಿ ಎಮ್ಗೆ ಹೋಗ್ರಿ. ಎ ಟಿ ಎಮ್ಗೆ ಹೋಗ್ತೀರಾ? ಹೋಗ್ರಿ ಎ ಟಿ ಎಮ್ಗೆ. ಎಲ್ಲಿದೆ ಎ ಟಿ ಎಮ್ಮು? ನಿಮ್ಮ ಮನೆಯಲ್ಲಿದೆ. ಆಮೇನ್. ಯೇಸುಸ್ವಾಮಿಯ ಪ್ರಸನ್ನತೆಯೇ ನಿಮಗೆ ಎ ಟಿ ಎಮ್. ಹಲ್ಲೆಲೂಯಾ. ಈ ಬೈಬಲೇ ನಿಮಗೆ ಎ ಟಿ ಎಮ್ ಕಾರ್ಡು. ಇದನ್ನು ತೊಗೊಂಡೋಗಿ ಕೂತ್ಕೊಂಡು ದೇವರ ಸನ್ನಿಧಿ ಕಲಿಯಿರಿ. ನಿಮಗೇನು ಸಹಾಯ ಬೇಕು ಬರುತ್ತೆ, ನಿಮ್ಮ ಜೀವಿತ ಆಶೀರ್ವಾದವಾಗಿ ಇರುತ್ತೆ. ಬನ್ನಿ ಮುಂದಕ್ಕೆ ಹೋಗ್ಬಿಡೋಣ, ಸಮಯದ ಕೊರತೆ ಇದೆ. ಓಕೆ, ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಮುಂಜಾನೆಯಲ್ಲಿ ದೇವರ ಸನ್ನಿಧಿಗೆ ಹೋಗುವುದರಿಂದ ನಮಗಾಗ ಆಶೀರ್ವಾದಗಳು, ಉತ್ತಮ ಸಮಾಲೋಚನೆ, ಉತ್ತಮ ಸದೂತರ, ಉತ್ತಮ ಸಹಾಯ ನಮಗೆ ಸಿಗುತ್ತೆ. ನಾಲ್ಕನೇದಾಗಿ ಕೀರ್ತನೆಗಳು 90:14. ಕೀರ್ತನೆಗಳು 90:14 ವಚನವನ್ನು ನಾವು ಕಳೆದ ಶುಕ್ರವಾರ ಸಹ ಓದಿದ್ದೇವೆ ವಚನವನ್ನು. ಇನ್ನೊಂದು ಸರಿ ನಾವೆಲ್ಲರೂ ಸೇರಿ ಒಟ್ಟಾಗಿ 14 ವಚನವನ್ನು ಓದಿಕೊಳ್ಳೋಣ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು ಎಂಬುದಾಗಿ. ಉದಯದಲ್ಲಿ ದೇವರೇ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ನಾವು ಬದುಕು ಎಲ್ಲ ದಿನಗಳಲ್ಲಿ ಸಂತೋಷವಾಗಿರ್ತೇವೆ. ಉದಯದಲ್ಲಿ ಸಂತೃಪ್ತಿ, ದೇವರ ಕೃಪೆನೇ ಬೆಳಗ್ಗೆ ಸಿಗುತ್ತೆ. ಆ ಕೃಪೆ ನಮಗೆ ಸಿಗುವಾಗ ಸಂತೃಪ್ತಿ ಸಿಗುತ್ತೆ. ಸಂತೃಪ್ತಿ ಅಂದರೆ ಏನಂದರೆ ಸುಖ ಜೀವನ ಅಂತ ಹೇಳ್ಬೋದು. ಈ ಲೈಫ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ಈ ಜೀವಿತ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ದೇವರ ಸನ್ನಿಧಿಯಿಂದ ಸಿಗುತ್ತೆ. ಯಾವಾಗ ಆ ತೃಪ್ತಿ ನಮಗೆ ಸಿಕ್ಕಿಬಿಡುತ್ತೋ ಜೀವನವಿಡೀ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಆಮೇನ್. ಸೊ ಅದಕ್ಕೆ ಬೆಳಗ್ಗೆ ಎದ್ದು ನಾವೊಂದು ಡಿಸಿಪ್ಲೈನ್ ಮಾಡೋಣ. ಒಂದು ವೇಳೆ ಕೆಲವರಿಗೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ, ಇಟ್ಸ್ ಓಕೆ. ಅದಕ್ಕಾಗಿ ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ಪಾಸ್ಟ್ ಈ ಥರ ಹೇಳಿದ್ರಲ್ಲ ಅಂತ ದುಃಖ ಪಡೋದು ಅವಶ್ಯಕತೆ ಇಲ್ಲ. ನಾಳೆಯಿಂದ ನಮಗೆ ಒಳ್ಳೆಯ ದಿನ. ಆಮೇನ್. ಈ ದಿನದಿಂದಲೇ ತೀರ್ಮಾನ ಮಾಡೋಣ, ನಾಳೆಯಿಂದ ನಾನು ನನ್ನ ದೇವರ ಸನ್ನಿಧಿಗೆ ಹೋಗ್ತೇನೆ. ಟೈಮ್ ನಿಮಗಿಷ್ಟ, ಯಾಕಂದರೆ ನೀವು ನಿಮ್ಮ ದೇವರು, ಟೈಮ್ ಫಿಕ್ಸ್ ಮಾಡೋಕ್ಕೆ ನಾನು ಯಾರು? ಹೌದಾ? ಒಂದು ಗಂಟೆ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಅಭಿಷೇಕ ಅಂತ ನಾನು ಹೇಳಲ್ಲ. 2 ಪ್ರಾರ್ಥನೆ ಮಾಡಿದ್ರೆ ಪರಲೋಕ ನಾನು ಹೇಳಲ್ಲ. ಎಷ್ಟು ಸಮಯ ಕಳೀತೀರಾ ನಿಮ್ಮಿಷ್ಟ ಅಲ್ವಾ? ಯೋಚನೆ ಮಾಡಿ, ಮದುವೆ ಆದ ಹೊಸದರಲ್ಲಿ ಅಲ್ವಾ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಮಾತಾಡಿಕೊಂಡು? ಜಾನ್ ಬದರ್ ನೋಡ್ತಾ ಇದ್ದಾರೆ, ಹಿಂಗೆ ನೋಡ್ತಾ ಇದ್ದಾರೆ ಅವ್ರ ಬಗ್ಗೆ, ಎಲ್ಲಿ ಪಾಸ್ ನಾನು ಕೇಳ್ತಾರಾ ಅಂತೇಳಿ. ಶೈಲಜಾ ನೀವು ಎಷ್ಟೊತ್ತು ಮಾತಾಡ್ಕೊಳ್ತಾ ಇದ್ರಿ?
ಏನಮ್ಮ ಶೈಲಜ ಭಾರಿ ಹೊತ್ತು ಮಾತಾಡ್ತಾ ಇದ್ರಲ್ಲ, ಯಾಕೆ ಯಾಕೆ ಅಷ್ಟೊತ್ತು ಮಾತಾಡ್ತಾ ಇದ್ದೀರಾ? ನಾವೆಲ್ಲ ಹಂಗೆ ಮಾಡಿ ಮದುವೆ ಆದಮೇಲೆ ಮಾತಾಡಿದ್ದೇ ಮಾತಾಡಿದ್ವಿ, ಇವಾಗ ಮಾತಾಡ ಅಂತ ಹೋಗ್ಬಿಡ್ತೀವಿ ಅಲ್ವಾ. ಯಾಕೆ ಅಷ್ಟು ಮಾತಾಡ್ತೀವಿ ಅಂದರೆ ಅವಾಗ ಪ್ರೀತಿ ಇದೆ ನಮಗೆ. ನಾವು ಯಾರನ್ನು ಪ್ರೀತಿಸ್ತೀವೋ ಅವ್ರ ಹತ್ರ ಜಾಸ್ತಿ ಮಾತಾಡ್ತೀವಿ. ನೀವು ದೇವರ ಸಮ್ಮುಖದಲ್ಲಿ ಎಷ್ಟು ಸಮಯ ಕಲಿಬೇಕೋ ನಿಮ್ಮಿಷ್ಟ, ನಿಮ್ಮನ್ನು ಪ್ರೀತಿ ಮಾಡುವ ದೇವರಿಷ್ಟ. ನೀವಿಬ್ಬರು ಸೇರಿ ಒಡನಾಟಕ್ಕೆ ಬನ್ನಿ, ಪ್ರಾರ್ಥಿಸಿ, ಆ ಮೂಲಕ ನಿಮಗೆ ಶುಭ ಆಗತ್ತೆ. ಆಮೇನ್. ಈಗ ಎಲ್ಲಿ ನೀವು ಪ್ರಾರ್ಥಿಸ್ತೀರೋ ನಾನು ನಂಬ್ತೇನೆ ಅಲ್ಲಿ ಆ ಗುಡಾರದಲ್ಲಿ ಸಿನಾಯಿ ಬೆಟ್ಟದಲ್ಲಿ ಯೇಸು ಸ್ವಾಮಿಯಲ್ಲಿದ್ದ ಪ್ರಸನ್ನತೆ ನಿಮ್ಮಲ್ಲಿಯೂ ಬರ್ತದೆ. ಹಾಲೆಲೂಯ. ನಿಮ್ಮನೆ ಒಳಗಡೆ ದೇವರ ಪ್ರಸನ್ನತೆ ಬಂದುಬಿಟ್ರೆ ನಿಮಗಿರುವ ಕಷ್ಟಗಳು ಪರಿಹಾರ ಆಗಲ್ವಾ? ನಿಮಗಿರುವ ಶಾಪಗಳು ಮುಕ್ತಿ ಆಗೋದಿಲ್ವಾ? ನಿಮಗೆ ವಿರುದ್ಧವಾಗಿರುವ ಬಾಣಮತಿ ಮಾಟ ಮಂತ್ರಗಳು ಮುರಿಯಲ್ಪಡೋದಿಲ್ವಾ? ಸೈತಾನ ನಿಮ್ಮ ಕುಟುಂಬದನ್ನು ಬಿಟ್ಟು ಓಡಿ ಹೋಗೋದಿಲ್ವಾ? ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿರುವ ಕಾರ್ಯಗಳು ಹೋಗೋದಿಲ್ವಾ? ಆಗತ್ತೆ. ಅದಕ್ಕೆ ನಿಮ್ಮ ಮನೆಯಲ್ಲಿಯೇ ದೇವ ಪ್ರಸನ್ನತೆಯನ್ನು ಸ್ಥಾಪಿಸಬೇಕು ನೀವು. ಹಾಲೆಲೂಯ. ಹಾಗಾಗಿ ಎದುರ್ಕೋಬೇಡಿ, ನನಗೆ ಬರಲ್ಲ ಅಂತ ಹೇಳಬೇಡಿ. ನೀವು ಕೂತ್ಕೊಳ್ಳಿ, ಬರುತ್ತೆ. ನೀವು ದೇವರ ಸಮಯಕ್ಕೆ ಸಮ್ಮುಖದಲ್ಲಿ ಸಮಯವನ್ನು ಕಲಿಯಿರಿ. ಆಗ ಈ ನಾಲ್ಕು ಆಶೀರ್ವಾದಗಳು, ಓಕೆನಾ? ಒಂದ್ಸರಿ ನಾಲ್ಕು ಆಶೀರ್ವಾದ ಹೇಳ್ಬಿಟ್ಟು ನಾವು ಮುಗಿಸ್ಬಿಡೋಣ, ಓಕೆನಾ? ಬೆಳಗ್ಗೆ ಎದ್ದು ನಾವು ದೇವರ ಸನ್ನಿಧಿಗೆ ಹೋಗೋದ್ರಿಂದ ಈ ನಾಲ್ಕು ಆಶೀರ್ವಾದ ಸಿಗತ್ತೆ. ಓಕೆ. ಸಮಾಲೋಚನೆ, ಸದೂತರ, ಸಹಾಯ, ಸಂತೃಪ್ತಿ, ಇವು ನಾಲ್ಕು ಬೆಳಗ್ಗೆ ಸಿಗತ್ತಂತೆ. ಹಾಗಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಇನ್ನು ಮುಂದೆ ಆ ಮುಂಜಾನೆಯ ಸಮಯ ಮಧುರ ಕ್ಷಣಗಳನ್ನು ದೇವರ ಬಳಿ ಕಳೆದು ದೇವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಬನ್ನಿ, ನಾವೆಲ್ಲೆದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ನಾವೆಲ್ಲರೂ ಸಕಣ್ಗಳಲ್ಲಿ ಮುಚ್ಚಿದವರಾಗಿ ನಮ್ಮ ಕರೆಗಳನ್ನು ಮೇಲೆ ಕೆತ್ತಿಕೊಂಡು ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ಸೇರಿ ಬರುವ ಶಕ್ತಿ, ಸಹಾಯ, ಬಲ, ಅವಕಾಶ ನನಗೆ ಕೊಡು. ಆ ಆಸೆ ನನ್ನಲ್ಲಿ ಚಿಗುರಲಿ, ನಿನ್ನ ಬಳಿಗೆ ಬರಬೇಕೆಂಬ ಆಸೆ ನನ್ನಲ್ಲಿ ಚಿಗುರಲಿ ಎಂಬುದಾಗಿ ಹೇಳಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೇರೆ ಸ್ತೋತ್ರ ಕರ್ತನೆ, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸುವೆ. ನಾವೆಲ್ಲರೂ ಸಹ ಸೇರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಪಾಸ್ಟರ್ ಡ್ಯಾನಿಯಲ್ ಜಬರಾಜ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದವನ್ನು ಕೊಡಲಿದ್ದಾರೆ. ಹಾಗಾಗಿ ಬನ್ನಿ, ನಾವೆಲ್ಲರೂ ಸೇರಿ ಅವರು ಪ್ರಾರ್ಥಿಸುವಾಗ ನಾವು ಏಕೀಭವಿಸೋಣ. ನಮ್ಮ ಕಣ್ಗಳನ್ನು ಮುಚ್ಚಿದವರಾಗಿ ದೇವರೇ ನಾನು ಎದ್ದು ಪ್ರಾರ್ಥಿಸಲು ನನಗೆ ಕೃಪೆಯನ್ನು ಸಹಾಯವನ್ನು ನೀವು ನಮಗೆ ಒದಗಿಸು ಎಂಬುದಾಗಿ ಹೇಳಿ ಸಣ್ಣವರಿಂದ ದೊಡ್ಡವರವರೆಗೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲರೂ ಕಣ್ಗಳೇ ಮೂಡಿ ಆಂಡ್ ಸಮೂಹದ ಪ್ರಾರ್ಥನೆ ಸೇಯಲ. ಲೆಟ್ಸ್ ಆಲ್ ಬೌ ಅವರ್ ಹೆಡ್ಸ್ ಬಿಫೋರ್ ಗಾಡ್ ಅಂಡ್ ಲುಕ್ ಲಾರ್ಡ್ ಇನ್ ಪ್ರೇಯರ್. சர்வ வல்லமுள்ள ஆண்டவரே, இந்த காலவேளைக்காய் ஸ்தோத்திரம். இந்த நாளில் நீங்கள் பேசின வார்த்தைக்காக நன்றி ஆண்டவரே. விசேஷமாக கத்தாவே, அதிகாலையில் உம்மோடு ஆண்டவரை நெருங்கி ஆண்டவரை உறவாடுகிற ஒரு அனுபவத்தை எங்கள் எல்லாருக்கும் இன்னும் அதிக அதிகமாக கட்டளையிடுவீராக. கத்தாவே, ஒரு திருப்தி உள்ள வாழ்க்கை, சந்தோஷமுள்ள வாழ்க்கை, ஒரு சமாதானமுள்ள வாழ்க்கை, உம்மிடத்துலேருந்து எங்களுக்கு வழியை உண்டு பண்ணுகிற ஒரு வாழ்க்கையாக ஆண்டவரே அமைய வேண்டும். ஆண்டவரே, இந்த நாளில் கால் ஒன்றி நிற்கிற ஒவ்வொருக்காக ஜெபிக்கிறோம் ஆண்டவரே. எந்தெந்த பாரத்தோடு பிரச்சனையோடு வந்திருக்கிறார்களோ இந்த நாளுக்கு நீங்கள் ஒரு பதில் கொடுத்துருக்கிறீங்க. உம்முடைய சமூகத்தில் நிற்கும்போது உடைய கிருபையை அதிக அதிகமாக எங்களுக்கு கொடுப்பீங்கன்னு சொல்லி ஏசப்பா ஆண்டவரே, இந்த காலவெல்ல எல்லாரும் சேர்ந்து உங்கள் கல்வாரின் பார்த்து நேரம் எங்களை சமர்ப்பிக்கிறோம். இந்த நாளில் கேட்ட வார்த்தையின் பிரகாரமாய் தினமும் நாங்கள் வாழ்வதற்கு எங்களுக்கு அனுக்கிரகம் செய்யும் ஆண்டவரே. ஆண்டவரே, செய்தி கொடுத்துதான் நம்முடைய ஆண்டவரே போதகருக்காய் ஸ்தோத்திரம். இன்னும் அதிகமாய் ஆண்டவருடைய திட்டங்களை, தீர்மானங்களை ஆண்டவரே எங்கள் மத்தியில் இன்னும் வல்லமையாக எடுத்து நீங்கள் பயன்படுத்த வேண்டும் என்று வேண்டிக் கொள்கிறோம். காலையில் வந்திருக்கிற ஒவ்வொருவரையும் ஆசீர்வதியும் பொறுப்படுத்திக் கொள்ள வழி நடத்தும். இயேசுவின் அன்பான நாமத்தில் வேண்டிக் கொள்கிறோம் நல்ல பிதாவே, ஆமென். எல்லாரும் சரியலனா நன் மனவே கொண்டாடும். சர்வேந்திரர்களே, ஆத்ம பவித்ர நாமம் கீர்த்தி சரி. கர்த்தராகிய இயேசு கிறிஸ்துவின் கிருபையும் பிதாவாகிய தேவனுடைய அன்பும்
பரிசுத்த ஆவியானவருடைய அன்னிய ஐக்கியமும் இன்றும் என்றும் சதா காலங்களிலும் நம்மோடு இருந்து அதிகமாக அதிகாலையில் தேடுறவர்களாக வழி நடத்துவாராக. ஆமென், ஆமென். God bless you. கர்த்தர் தாமே உங்களை ஆசீர்வதிப்பாராக.